ಇವತ್ತಿನ ಒಂದು ದೇವದರ್ಶನ ಗುಡಾರದ ನಮ್ಮ ವಾಕ್ಯ ಭಾಗದಲ್ಲಿ ದೀಪ ಸ್ತಂಭ ಇದರ ವಿಷಯದಲ್ಲಿ ಧ್ಯಾನ ಮಾಡಬೇಕೆಂಬುದಾಗಿ ಈಗ ಆಲ್ರೆಡಿ ಒಂದು ಜೂಮ್ ಲಿಂಕ್ ನಲ್ಲಿ ಕೂಡ ಮೆನ್ಷನ್ ಮಾಡಿದ್ದೇವೆ. ದೀಪಸ್ತಂಭದ ವಿಷಯದಲ್ಲಿ ದೀಪ ವೃಕ್ಷವು ಅಥವಾ ದೀಪಸ್ತಂಭವು ಎಂಬುದಾಗಿ ಕೂಡ ಅಂಶದಲ್ಲಿ ಧ್ಯಾನ ಮಾಡಬೇಕೆಂಬುದಾಗಿ. ಸೊ ನಾನು ಒಂದು ವಾಕ್ಯ ಓದಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತೀನಿ ಪ್ರಿಯರೆ. ವಿಮೋಚನೆ ಕಂಡ 25ನೇ ಅಧ್ಯಾಯ, ವಿಮೋಚನೆ ಕಂಡ 25:31ನೇ ವಚನದಲ್ಲಿ ಒಂದು ವಾಕ್ಯ ಓದ್ತೀನಿ. 25:31, ಮತ್ತು ಚಕ್ಕ ಬಂಗಾರದ ದೀಪ ಸ್ತಂಭವನ್ನು ಮಾಡಿಸಬೇಕು, ಅದರ ಬುಡವನ್ನು ಕಂಬವನ್ನು ನಕಾಸಿ ಕೆಲಸದಿಂದ ಮಾಡಿಸಬೇಕು. ಆ ದೀಪ ಸ್ತಂಭವೆಲ್ಲ ಅಖಂಡವಾಗಿ ಪುಷ್ಪ ಪಾತ್ರೆಗಳಂತೆಯೂ ಪುಷ್ಪಗಳಂತೆಯೂ ಅಲಂಕಾರವ ಕಿತ್ತಿರಬೇಕು. ಕಂಬದ ಒಂದೊಂದು ಪಾರ್ಶ್ವದಲ್ಲಿ ಮೂರು ಮೂರು ಕೊಂಬೆಗಳು, ಅಂತೂ 6 ಕೊಂಬೆಗಳಿರಬೇಕು. ಪ್ರತಿಯೊಂದು ಕೊಂಬೆಯಲ್ಲಿ ಬಾದಾಮಿ ಹೂವುಗಳಂತಿರೋ ಮೂರು ಮೂರು ಪುಷ್ಪಾಲಂಕಾರಗಳಿರಬೇಕು. ಒಂದೊಂದು ಅಲಂಕಾರಕ್ಕೆ ಒಂದು ಪುಷ್ಪ ಪಾತ್ರೆಯು ಒಂದು ಪುಷ್ಪವು ಇರಬೇಕು. 6 ಕೊಂಬೆಗಳನ್ನು ಹಾಗೆ ಮಾಡಿಸಬೇಕು. ದೀಪಸ್ತಂಭದ ಕಡ್ಡಿಯಲ್ಲಿ ಪುಷ್ಪ ಪಾತ್ರೆಗಳು ಪುಷ್ಪಗಳು ಇರುವ ಬಾದಾಮಿ ಹೂಗಳಂತೆ 4 ಪುಷ್ಪಾಲಂಕಾರಗಳು ಇರಬೇಕು. ಎರಡೆರಡು ಕೊಂಬೆಗಳು ಕವಲು ಒಡೆದಿರುವ ಸ್ಥಳಗಳೆಲ್ಲ ಒಂದೊಂದು ಪುಷ್ಪ ಪಾತ್ರೆ ಇರಬೇಕು. ಪುಷ್ಪ ಪಾತ್ರೆಗಳು ಕೊಂಬೆಗಳು ಸಹಿತವಾದ ದೀಪಸ್ತಂಭವನ್ನೆಲ್ಲ ಒಟ್ಟಿಗೆ ಚಕ್ಕ ಬಂಗಾರದಿಂದ ನಕಾಸಿ ಕೆಲಸದಿಂದ ಮಾಡಿಸಬೇಕು. ಅದಕ್ಕೆ 7 ಹಣತೆಗಳನ್ನು ಮಾಡಿಸಬೇಕು. ಆ ಹಣತೆಗಳಲ್ಲಿ ದೀಪ ಹಚ್ಚಲು ಎದುರಾಗಿ ಬೆಳಕು ಉಂಟಾಗುವುದು. ಸೊ ನಾನು ಈಗ 38 ಕೂಡ ಓದ್ಕೊಳ್ತೀನಿ. ಆದ್ರೆ ಕತ್ತರಿಗಳನ್ನು ದೀಪದ ಕುಡಿ ತೆಗೆಯುವ ಬಟ್ಟಲುಗಳನ್ನು ಚಕ್ಕ ಬಂಗಾರದಿಂದ ಮಾಡಿಸಬೇಕು. ದೀಪಸ್ತಂಭವು ಅದರ ಎಲ್ಲಾ ಉಪಕರಣಗಳು 1 ತಲಾಂತು ಚೊಕ್ಕ ಬಂಗಾರವಾಗಿರಬೇಕು. ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕು. ಹಾಗೆಯೇ 37ನೇ ಅಧ್ಯಾಯ, ನಮ್ಮ ಗ್ರಂಥವನ್ನು 37ನೇ ಅಧ್ಯಾಯ 17ನೇ ವಚನಕ್ಕೆ ತಿರುಗಿಸೋಣ. ಬೈಬಲ್ ಗ್ರಂಥದಲ್ಲಿ ವಿಮೋಚನೆ ಕಾಂಡ 37:17, ಮತ್ತು ಚೊಕ್ಕ ಬಂಗಾರದ ದೀಪಸ್ತಂಭವನ್ನ ಮಾಡಿದನು, ಅದರ ಬುಡವನ್ನು ಕಂಬವನ್ನು ನಕಾಸಿ ಕೆಲಸದಿಂದ ಮಾಡಿದನು. 22ನೇ ವಾಕ್ಯದಲ್ಲಿ ಪುಷ್ಪ ಪಾತ್ರೆಗಳು ಕೊಂಬೆಗಳು ಸಹಿತವಾದ ದೀಪಸ್ತಂಭವನ್ನೆಲ್ಲ ಒಟ್ಟಿಗೆ ಚೊಕ್ಕ ಬಂಗಾರದಿಂದ ನಕಾಸಿ ಕೆಲಸದಿಂದ ಮಾಡಿದನು. ದೇವರು ಈ ವಾಕ್ಯವನ್ನು ಆಶೀರ್ವದಿಸುವ ಹಾಗೆ ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯುಳ್ಳ ಸ್ವಾಮಿ, ನಿನಗೆ ಅನಂತ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಒಳ್ಳೆಯ ಸಮಯ ಆಲೋಚನೆಗಾಗಿ ಸ್ತೋತ್ರ. ಕರ್ತನೇ, ಕಳೆದ 2 ವಾರಗಳಿಂದ ಕಾರಣಾಂತರಗಳಿಂದ ನಾವು ಜೂಮ್ಗೆ ಭೇಟಿಯಾಗಕ್ಕಾಗ್ಲಿಲ್ಲ, ಆದ್ರೂ ಕೂಡ ನಿನ್ನ ಸೇವೆಯು ಜೂಮ್ ಮೂಲಕವಾಗಿ ನೀನು ಮುಂದುವರಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಇದರ ವಿಷಯದಲ್ಲಿ ಜವಾಬ್ದಾರಿಯುತ್ತಿರುವ ದೇವಜನರಿಗಾಗಿ, ಸಹೋದರಿಗಾಗಿ ಸ್ತೋತ್ರ. ದೇವರು ವಾಕ್ಯವನ್ನು ಆಸಕ್ತಿಯಿಂದ ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲ ಸಹೋದರ ಸಹೋದರಿಯರಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅವರ ಆಸಕ್ತಿ ಶ್ರದ್ಧೆ ಮೇರೆಗೆ ನೀನು ಅವರೊಂದಿಗೆ ನಿನ್ನ ವಾಕ್ಯದ ಮುಖಾಂತರ ಮಾತನಾಡು. ಯಾಕಂದ್ರೆ ವಾಕ್ಯವು ನಿನ್ನದು, ಗ್ರಂಥವು ನಿನ್ನದು, ಸೇವೆ ನಿನ್ನದು, ಜನರು ನಿನ್ನವರು, ರಾಜ್ಯದ ವಿಸ್ತೀರ್ಣದ ಕೆಲಸವು ನಿನ್ನದು, ಆತ್ಮನ ಕಾರ್ಯ ನೀನು ಮಾಡುವಂಥದ್ದು. ಹಾಗಾಗಿ ಇದನ್ನು ವಿವರಿಸಲಿಕ್ಕೆ ನನ್ನಲ್ಲಿ ಶಕ್ತಿ ಸಾಕಾಗುವುದಿಲ್ಲ. ನಾನು ನಿಷ್ಪ್ರಯೋಜಕನೆಂಬುದಾಗಿ ಒಪ್ಪಿಕೊಳ್ಳುತ್ತೇನೆ. ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸಿ ಬಲಪಡಿಸಿ ವಿಶೇಷವಾದ ಆಲೋಚನೆಗಳನ್ನು ಅನುಗ್ರಹಿಸಿಕೊಡಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಓಕೆ, ಬಹಳ ಸಂತೋಷದಿಂದ ನಾವು ಈ ಒಂದು ಸಾಯಂಕಾಲ ಜೂಮ್ ಮೀಟಿಂಗ್ಗೆ ಬರುವಂತೆ ಕರ್ತನು ಕೃಪೆ ತೋರಿಸಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಪ್ರೇರೆ, ನಾನು ನೆನೆಸ್ತೀನಿ ನೀವೆಲ್ಲರೂ ಅಲರ್ಟ್ ಆಗಿದ್ದೀರಿ ಅಂತೇಳಿ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ಅಲರ್ಟ್ ಆಗಿದ್ದೀರಿ ಅಂತೇಳಿ. ಓಕೆ, ಒಬ್ರು ಸಿಗ್ನಲ್ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರದರ್. ಓಕೆ, ನಾವು ಎಲ್ಲರೂ ಆಡಿಯೋನ ಮೀಟ್ ಮಾಡಿರುವುದು, ಆಡಿಯೋ ಬಂದ್ ಮಾಡಿರುವುದು ಬಹಳ ಸಂತೋಷ. ಅದೊಂದು ಕ್ರಮ. ಓಕೆ, ಆಡಿಯೋನ ಬಂದ್ ಮಾಡಿರುವುದು. ಆದ್ರೆ ವಿಡಿಯೋ ಬಂದ್ ಮಾಡಿ ಅಂತ ಯಾರು ಹೇಳಿಲ್ಲ, ಹೋಸ್ಟ್ ಹೇಳಿಲ್ಲ, ನಾವು ಹೇಳಿಲ್ಲ. ಏನಾದ್ರೂ ನಿಮಗೆ ಅನುಕೂಲ ಇದ್ರೆ, ನಿಮಗೆ ಅವಕಾಶ ಇದ್ರೆ
ನೀವು ವಿಡಿಯೋನ ಆನ್ ಮಾಡ್ಕೋಬಹುದು, ಯಾವ ತೊಂದರೆ ಇಲ್ಲ, ನಮಗೇನು ಅಭ್ಯಂತರ ಇಲ್ಲ. ಹೋಸ್ಟ್ ಕೂಡ ಸಂತೋಷ ಪಡ್ತಾರೆ, ನಮ್ಮ ಜೆ ವಿ ಪಾಲ್ ದೇವರ ಸೇವಕರು ಮುರುಗೇಶ್ ಅಣ್ಣ ಕೂಡ ಹ್ಯಾಪಿ ಆಗ್ತಾರೆ. ವಿಡಿಯೋ ಆನ್ ಮಾಡ್ಕೋಬಹುದು, ಆಡಿಯೋ ಮಾತ್ರ ಆನ್ ಮಾಡಬೇಡಿ, ನಿಮಗೆ ಅವಕಾಶ ಇದ್ದು ಅನುಕೂಲ ಇದ್ರೆ. ಯಾಕಂದ್ರೆ ನಾವು ಸಭೆಯಲ್ಲಿ ಖಾಲಿ ಚೇರ್ಗಳಿಗೆ ವಾಕ್ಯ ಹೇಳೋದಕ್ಕೂ, ತುಂಬಿದ ಜನರನ್ನು ನೋಡಿ ವಾಕ್ಯ ಹೇಳೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಒಂದು ಅಸೆಂಬ್ಲಿ ಹಾಲ್ನಲ್ಲಿ 100 ಚೇರ್ ಹಾಕಿರ್ತೀವಿ ಅಂತ ತಿಳ್ಕೊಳ್ಳಿ, ಯಾರು ಕೂರ್ತಿಲ್ಲ, ಆಗ್ಲೂ ಕೂಡ ವಾಕ್ಯ ಹೇಳ್ಬೋದು. ಆದ್ರೆ ಆ ಒಂದು ಉತ್ತೇಜನ ಮತ್ತು ಸ್ಫೂರ್ತಿ ಬೇರೆ ಇರ್ತದೆ. ಸೊ ದೇವಜನರನ್ನ ನೋಡಿ ಅವರ ಆಸಕ್ತಿ ಮತ್ತೆ ಅವರ ಒಂದು ಉತ್ಸಾಹ ಬಯಕೆ ನೋಡಿ ಹೇಳುವಂಥದ್ದು ಕೂಡ ಬಹಳ ಪ್ರಾಮುಖ್ಯವಾದದ್ದು. ಸೊ ನೀವು ಈ ರೀತಿ ಮುಖಾಮುಖಿಯಾಗಿ ಬರೋದ್ರಿಂದ ನನಗೂ ಕೂಡ ತುಂಬಾ ಆಸಕ್ತಿ ಬರ್ತದೆ. ಸೊ ದೇವರಾತ್ಮ ನಡೆಸುವಿಕೆಯಿಂದ ದೇವರ ವಾಕ್ಯನ ನಾವೆಲ್ಲರೂ ಕಲಿಯೋಣ ಮತ್ತು ಧ್ಯಾನ ಮಾಡೋಣ. ಸೊ ಐ ಆಮ್ ಆಲ್ಸೋ ಸ್ಟೂಡೆಂಟ್, ನಾನು ಕೂಡ ದೇವರ ವಾಕ್ಯದಲ್ಲಿ ಕಲಿಯುವಂತವನಾಗಿದ್ದೇನೆ. ಸೊ ನಾವೆಲ್ಲರೂ ಸೇರಿ ದೇವರ ವಾಕ್ಯನ ಕಲಿಯೋಣ. ಪ್ರೇರೆ ಈ ಸಂಜೆ ವೇಳೆಯಲ್ಲಿ ಆತನ ಪವಿತ್ರಾತ್ಮನ ಪಾದ ಸನ್ನಿಧಿಯಲ್ಲಿ ದೇವರ ವಾಕ್ಯನ ನಾವು ಕಲಿಯೋಣ. ಕರ್ತನಿಗೆ ಸಹಾಯ ಮಾಡಲಿ. ದೇವದರ್ಶನದ ಗುಡಾರದಲ್ಲಿ ದೀಪ ಸ್ತಂಭವು ಅಥವಾ ದೀಪವೃಕ್ಷವು ಬಹಳ ವಿಶೇಷವಾದದ್ದು. ಪ್ರೇರಿ ಇದರ ಒಂದು ಉಪಸ್ಥಿತಿ, ಇದರ ಅಗತ್ಯತೆ ದೇವದರ್ಶನ ಗುಡಾರಕ್ಕೆ ಬಹಳಷ್ಟು ಪ್ರಯೋಜನವಾದದ್ದು. ಯಾಕಂದ್ರೆ ಆಗಿನ ಕಾಲದಲ್ಲಿ ಇತರ ಬೇರೆ ವಿದ್ಯುತ್ ಇರಲಿಲ್ಲ, ಜನರೇಟರ್ ಇರಲಿಲ್ಲ, UPS ಇರಲಿಲ್ಲ, ಕರೆಂಟಿನ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಗುಡಾರಕ್ಕೆ ಏನ್ ಬೇಕಾಗಿತ್ತು? ಬೆಳಕು ಬೇಕು. ಸೊ ಗುಡಾರದಲ್ಲಿ ಬೆಳಕು ಇರಬೇಕು. ಆದ್ರೆ ದೇವದರ್ಶನ ಗುಡಾರದ ದೀಪಸ್ತಂಭದ ಒಂದು ಕೆಲಸ ಬೆಳಕು ಕೊಡಬೇಕು. ಆದ್ರೆ ಬೆಳಕು ಮಾತ್ರ ಕೊಡ್ಲಿಕ್ಕೆ ದೀಪ ಸ್ತಂಭ ಇಟ್ಟಿಲ್ಲ ದೇವರು. ನಾವು ವಿಮೋಚನ ಕಾಂಡದಲ್ಲಿ ಓದುವಾಗ 27-ನೇ 20-ನೇ ವಚನದಲ್ಲಿ ದೀಪವು ಯಾವಾಗ್ಲೂ ಉರಿಯುವಂತೆ. ನೋಡಿ, ದೀಪವು ಹಗಲೊತ್ತು ಬೆಳಕು ಕೊಡುವಂತ ಅಗತ್ಯ ಇಲ್ಲ. ಹಗಲೊತ್ತು ದೀಪಸ್ತಂಭವು ಬೆಳಕು ಕೊಡ ಅಗತ್ಯ ಇಲ್ಲ, ರಾತ್ರಿ ಹೊತ್ತು ಮಾತ್ರ ಕೊಡಬೇಕು. ಆದರೆ ದೀಪವು ಯಾವಾಗಲೂ ಗುಡಾರದಲ್ಲಿ ಉರಿಯುತ್ತಿರಬೇಕು. ಪ್ರಿಯ, ಇದು ದೇವರ ನಿಯಮ ಮತ್ತು ದೇವರ ಒಂದು ಹೇಳಿಕೆ. ದೇವದರ್ಶನ ಗುಡಾರದಲ್ಲಿ ದೀಪವು ಆರಿ ಹೋಗಬಾರದು. ಸೊ ದೀಪವು ಆರಿ ಹೋಗಬಾರದೆಂಬುದಾಗಿ ನಾವು ಸಮುವೇಲ ಗ್ರಂಥಕ್ಕೆ ನಾವು ಬರುವಾಗ, ಸಮುವೇಲನ ಮೊದಲನೇ ಗ್ರಂಥ ಮೂರನೇ ಅಧ್ಯಾಯ 3ನೇ ವಚನದಲ್ಲಿ ಯಹೋವನ ಮಂದಿರದಲ್ಲಿ ದೇವರ ಮಂಜುಷದ ಸ್ಥಳದಲ್ಲಿ ಮಲಗಿದ್ದನು, ಆಗ ದೇವದೀಪವು ಇನ್ನೂ ಉರಿಯುತ್ತಿರುವಾಗಲೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವದೀಪವು ಇನ್ನೂ ಉರಿಯುತ್ತಿರುವಾಗ ಅಂದ್ರೆ ದೇವದರ್ಶನ ಗುಡಾರದಲ್ಲಿ ದೀಪವು ಯಾವಾಗ್ಲೂ ಉರಿಬೇಕು. ಸೊ ಇದ್ರ ವಿಷಯದಲ್ಲಿ ಯಾಕೆ ಯಾವಾಗ್ಲೂ ಉರಿಬೇಕೆಂಬುದಾಗಿ ನಾವು ಅನಂತರ ಧ್ಯಾನ ಮಾಡೋಣ. ದೇವದರ್ಶನ ಗುಡಾರದಲ್ಲಿ ಈ ದೀಪ ಸ್ತಂಭವು ಯಾವಾಗ್ಲೂ ಉರಿಯುತ್ತಿರಬೇಕು. ನಾವು ಅನಂತರ ಧ್ಯಾನ ಮಾಡೋದ್ರ ವಿಷಯದಲ್ಲಿ ಪ್ರೇರೆ. ಆದ್ರೆ ಪ್ರಾಮುಖ್ಯವಾಗಿ ಪರಿಶುದ್ಧವಾದ ಸ್ಥಳದಲ್ಲಿ, ಅಂದ್ರೆ ದೇವದರ್ಶನ ಗುಡಾರಕ್ಕೆ ಮೂರು ಪ್ರತ್ಯೇಕವಾದ ಸ್ಥಳಗಳಿರ್ತವೆ ಅಂತ ಹೇಳಿ ಕಳೆದಿಂದಲೇ ಧ್ಯಾನ ಮಾಡಿದ್ವಿ. ಒಂದು ಗುಡಾರದ ಹೊರಗಡೆ ಇರತಕ್ಕಂಥ ಆವರಣದ ಸ್ಥಳ. ಆವರಣ ಸ್ಥಳದಲ್ಲಿ ಎರಡು ವಸ್ತುಗಳು ಇಟ್ಟಿರ್ತಾರೆ, ಉಪಕರಣಗಳು ಎರಡು. ಒಂದು ಗಂಗಾಳ, ಎರಡನೇದಾಗಿ ಯಜ್ಞವೇದಿ. ಈಗ ಆವರಣದ ಒಳಗಡೆ ಪ್ರವೇಶ ಮಾಡಿದ ಕೂಡ್ಲೇನೆ ಪರಿಶುದ್ಧವಾದ ಸ್ಥಳ. ಪರಿಶುದ್ಧವಾದ ಸ್ಥಳದಲ್ಲಿ ಅಲ್ಲಿ ಕೂಡ ಎರಡು ವಸ್ತುಗಳು ಇರ್ತದೆ. ಒಂದು ಮೊದಲನೇ ತೆರೆಯ ಒಳಗಡೆ ಪ್ರವೇಶ ಮಾಡಿದ ಕೂಡ್ಲೇನೆ ದೀಪಸ್ತಂಭವು.
ದೀಪಸ್ತಂಭದ ಎದುರುಗಡೆ ಇರುವಂತದ್ದೇ ಮೇಜು, ಮೇಜಿನ ಮೇಲೆ ಇಡಲ್ಪಟ್ಟಿರುವಂತಹ ರೊಟ್ಟಿಗಳು, ಪರಿಶುದ್ಧವಾದ ಸ್ಥಳದಲ್ಲಿ ಇರುವಂತಹ ಪ್ರಾಮುಖ್ಯವಾದ ಉಪಕರಣಗಳು, ದೀಪರು ಸ್ತಂಭ ಮತ್ತು ಮೇಜು, ಮೇಜಿನ ಮೇಲೆ ಇಡಲ್ಪಟ್ಟ ರೊಟ್ಟಿಗಳು. ಇಲ್ಲಿ ಕರ್ತನಾದಂಥ ದೇವರು ದೇವದರ್ಶನ ಗುಡಾರಕ್ಕೆ ಅಗತ್ಯವಾದಂಥ ದೀಪಸ್ತಂಭವನ್ನು ನೀನು ಮಾಡಿಸಬೇಕು. 37ನೇ ವಚನದಲ್ಲಿ ಅದಕ್ಕೆ 7 ಅಣತಿಗಳು, ಆ ಹಣತೆಗಳಲ್ಲಿ ದೀಪ ಹಚ್ಚಲು ಎದುರಾಗಿ ಬೆಳಕು ಉಂಟಾಗುವುದು. ಅಂದ್ರೆ ದೀಪಸ್ತಂಭವನ್ನ ಯಾವುದರಿಂದ ಮಾಡಿಸಬೇಕು ಅಂತೇಳಿ 31ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಇದು ಚೊಕ್ಕ ಬಂಗಾರದ ದೀಪಸ್ತಂಭವು ಮಾಡಿಸಬೇಕು. ಚೊಕ್ಕ ಬಂಗಾರ, ಇದು ಮೋಶೆ ಕಾಲದಲ್ಲಿ ನಡೀತಕ್ಕಂತ ಒಂದು ಪ್ರಕ್ರಿಯೆ ಆಗಿದೆ. ಆದ್ರೆ ಸೊಲೋಮೋನನು ದೀಪಸ್ತಂಭವನ್ನ ಮಾಡಿಸಿದಾಗ ಬಹಳ ಬಹಳ ತೂಕ ಗಾತ್ರದ ದೀಪಸ್ತಂಭವನ್ನು ಮಾಡಿಸಿದನು. ನೆಬುಕದ್ನೆಚ್ಚರ್ನ ಸೇನಾಧಿಪತಿಯಾದ ನೆಬೂದರ ರಾಜನು ದೀಪಸ್ತಂಭದ ಮೇಲೆ ಬಹಳ ಕಣ್ಣಿಟ್ಟಿದ್ದನು ಅಂತೇಳಿ ಒಬ್ಬ ಚರಿತ್ರಕಾರನು ಬರೆದಿದ್ದಾನೆ. ಯಾಕಂದ್ರೆ ಅದು ಪೂರ್ತಿ ಬಂಗಾರದಿಂದ ಮಾಡಿಸಿದ್ದಂತೆ. ಸೊಲೋಮೋನನು ಚೊಕ್ಕ ಬಂಗಾರದಿಂದ ಮಾಡಿಸಿದ್ದ. ಹಾಗಾಗಿ ಅವನು ಗುಡಾರದ ಬಟ್ಟೆಗಳು, ಗುಡಾರದ ಇತರ ಮರದ ವಸ್ತುಗಳು, ಹಿತ್ತಾಳೆ ತಾಮ್ರದ ವಸ್ತುಗಳಿಗಿಂತ ದೀಪಸ್ತಂಭದ ಮೇಲೆ ಬಹಳ ಕಣ್ಣಿಟ್ಟಿದ್ದ. ಅಂದ್ರೆ ಅದರ ಉಪಯೋಗವನಿಗೆ ಗೊತ್ತಿಲ್ಲ, ದೀಪಸ್ತಂಭದ ಉಪಯೋಗ ಗೊತ್ತಿಲ್ಲ, ಆದ್ರೆ ಅದು ಚೊಕ್ಕ ಬಂಗಾರ ಅಂತೇಳಿ ಅವನು ಕರೆದುಕೊಂಡು ಬಂದಿದ್ದ ಅವನ ಜೊತೆಯಲ್ಲಿದ್ದಂತ ಆ ಒಂದು ಲೋಹದ ನಿಪುಣರು, ಆಮೇಲೆ ಬಾಬೆಲ್ನ ವಿದ್ವಾಂಸರು ಅದನ್ನ ಪರಿಶೀಲಿಸಿದಾಗ ಅದು ಚೊಕ್ಕ ಬಂಗಾರ ಅಂತೇಳಿ ತಿಳಿದು ಬಂತು. ಹಾಗಾಗಿ ಅವನು ಸಂಪೂರ್ಣವಾಗಿ ಅದನ್ನ ಶಿನಾರ್ಗೆ ಅಂದ್ರೆ ಬಾಬೆಲ್ ದೇಶಕ್ಕೆ ಹೋಯ್ದನು ಪ್ರೇರೆ. ಅಂದ್ರೆ ಇದು ದೀಪಸ್ತಂಭವು ಚೊಕ್ಕ ಬಂಗಾರದಿಂದ ಮಾಡಿಸ್ಬೇಕು ಮತ್ತು ಇದು ಗುಡಾರಕ್ಕೆ ಬೆಳಕು ಕೊಡಬೇಕು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ. ನೋಡಿ, ದೀಪಸ್ತಂಭದ ಒಂದು ಸಿದ್ಧತೆ, ಅದನ್ನು ಹೇಗೆ ಮಾಡಿಸ್ಬೇಕು ಅಂತೇಳಿ 31ನೇ ವಚನದಲ್ಲಿ ನಾವು ಓದ್ತೇವೆ. 3ನೇ ವಚನದಲ್ಲಿ ಕಂಬದ ಒಂದೊಂದು ಪಾರ್ಶ್ವದಲ್ಲಿ ಮೂರು ಮೂರು ಕೊಂಬೆಗಳು, ಅಂತೂ 6 ಕೊಂಬೆಗಳು ಇರಬೇಕು. ಪ್ರತಿಯೊಂದು ಕೊಂಬೆಯಲ್ಲಿ ಬಾದಾಮಿ ಹೂಗಳಂತಿರುವ ಮೂರು ಮೂರು ಪುಷ್ಪಾಲಂಕಾರಗಳು ಇರಬೇಕು. ಅಂದ್ರೆ ದೀಪಸ್ತಂಭವು ಚೊಕ್ಕ ಬಂಗಾರದಿಂದ ಮಾಡಿಸ್ಬೇಕು ಮತ್ತು ಬಾದಾಮಿ ಹೂಗಳಿಂದ ಮಾಡಿಸಬೇಕು. ಈ ಚೊಕ್ಕ ಬಂಗಾರವು ಅಪ್ಪಟ ಬಂಗಾರವು, ಸೋಸಿದ ಬಂಗಾರವು, ಶುದ್ಧ ಬಂಗಾರ ಎಂಬುದೇ ಹೇಳ್ತಾರೆ. ದೀಪಸ್ತಂಭವು ಸೋಸಿದ ಮತ್ತು ಶುದ್ಧ ಬಂಗಾರ, ಯಾವ ಮಿಶ್ರಣ ಇಲ್ಲದೆ ಇರುವಂತ ಬಂಗಾರ. ಅದು ಕೂಡ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾದದ್ದು. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ ಆತನ ಎದೆಯ ಪಟ್ಟಿಗೆ ಒಂದು ಬಂಗಾರದ ಪಟ್ಟಿ ಕಟ್ಟಲ್ಪಟ್ಟಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿ, ದೀಪಸ್ತಂಭವು ಚಕ್ಕ ಬಂಗಾರ ಬೆಳಕು ಕೊಡುವುದಕ್ಕಾಗಿ, ಗುಡಾರದಲ್ಲಿ ಹೊಳಪು ಬರುವುದಕ್ಕಾಗಿ, ಮತ್ತು ಯಾಜಕನು ಯಾವುದೇ ಭಯವಿಲ್ಲದೆ ಅಲ್ಲಿ ಗುಡಾರದಲ್ಲಿ ಸೇವೆ ಮಾಡಬೇಕಾದ್ರೆ ದೀಪಸ್ತಂಭವು ಬಹಳಷ್ಟು ಪ್ರಯೋಜನವಾದಂತ ಒಂದು ಉಪಕರಣವಾಗಿದೆ ಪ್ರಿಯರೇ. ಇದಕ್ಕೆ ಸುಮಾರು 6 ಶಾಖೆಗಳು ಉಂಟು ಮಾಡಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮೂವತ್ತಾರನೇ ವಚನದಲ್ಲಿ ಕೂಡ ಮತ್ತು ಬರೆಯಲ್ಪಟ್ಟಿದೆ, ದೀಪಸ್ತಂಭವನ್ನೆಲ್ಲ ಒಟ್ಟಿಗೆ ಚೊಕ್ಕ ಬಂಗಾರದಿಂದ ಮಾಡಿಸಬೇಕು. ಈ ಚೊಕ್ಕ ಬಂಗಾರ ಮತ್ತು ಶುದ್ಧ ಬಂಗಾರ, ಸೋಸಿದ ಬಂಗಾರ ಎಂಬುದಾಗಿ ಯಾಕೆ ಪದೇ ಪದೇ ಈ ಒಂದು ದೀಪಸ್ತಂಭದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರಿ? ಚೊಕ್ಕ ಬಂಗಾರ ನೋಡಿ, ಕರ್ತನಾದ ಯೇಸು ಕ್ರಿಸ್ತನ ಒಂದು ಜೀವನ ಚರಿತ್ರೆಯಲ್ಲಿ ಆತನು ಹೇಳುವಂಥದ್ದು ಸುವಾರ್ತೆಗಳಲ್ಲಿ ಓದ್ತಿವೆ, ನೀವು ನನ್ನಲ್ಲಿ ಏನಾದರೂ ಪಾಪವನ್ನು ದೋಷವನ್ನು ಕಂಡು ಹಿಡಿಯಬಲ್ಲಿರಾ? ನೀವು ನನ್ನಲ್ಲಿ ಏನಾದರೂ ಪಾಪವನ್ನು ದೋಷವನ್ನು ಕಂಡು ಹಿಡಿಯಬಲ್ಲಿರಾ? ಅಂದ್ರೆ ಆತನು ಪಾಪ ಮಾಡಲಿಲ್ಲ ಅನ್ನೋದಕ್ಕಿಂತ ಆತನ ವ್ಯಕ್ತಿತ್ವವೇ ಸಂಪೂರ್ಣವಾದ ಮತ್ತು ಶುದ್ಧತೆಯಿಂದ ಕೂಡಿರುವಂಥದ್ದು.
ಪಾಪ ಮಾಡಲಿಲ್ಲ ಪಾಪ ಮಾಡಿದನ ಅದು ಎರಡನೇ ದರ್ಜೆಗೆ ಬರ್ತದೆ. ಆದರೆ ಆತನ ವ್ಯಕ್ತಿತ್ವವು ಆತನ ಸ್ಥಿತಿಯು ಅದು ಸಂಪೂರ್ಣವಾದ ಶುದ್ಧತೆಯಿಂದ ಕೂಡಿರುವಂಥದ್ದು. ಮತ್ತು ಬಂಗಾರವು ಮೌಲ್ಯವುಳ್ಳದ್ದು, ಪ್ರೇರೆ ಬೆಲೆಯುಳ್ಳದ್ದು ಬಂಗಾರ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾದ ಗೌರವ ಮತ್ತು ಮೌಲ್ಯವು ಆತನಿಗೆ ಸಲ್ಲಬೇಕು. ನಾವು ಅದನ್ನೇ ಹೋಗ್ತೀವಿ ಹಳೆ ಒಡಂಬಡಿಕೆಯಲ್ಲಿ, ನನಗೆ ಸಲ್ಲತಕ್ಕ ಗೌರವವನ್ನು ನಾನು ಯಾರಿಗೂ ಸಲ್ಲಗೊಡಿಸುವುದಿಲ್ಲ. ನಾವು ಪ್ರಕಟಣೆ ಗ್ರಂಥ 7:26 ವಾಕ್ಯದಲ್ಲಿ ಕೂಡ ಓದುವಾಗ ಅಲ್ಲಿ ಇಂಥವನೇ ನಮಗೆ ಬೇಕಾದ ಯಾಜಕನೆಂಬುದಾಗಿ ಬರೆಯಲ್ಪಟ್ಟಿದೆ. ಇಂಥವನೇ ನಮಗೆ ಬೇಕಾದಂತ ಯಾಜಕನು. ಇಂಥವನು ಅಂದ್ರೆ ಮೂಲ ಭಾಷೆಯಲ್ಲಿ ಏನಿದೆ ಅಂದ್ರೆ ಇಂಥವನು ಅಂತ ಕನ್ನಡ ಭಾಷೆಯಲ್ಲಿದೆ. ಮೂಲ ಭಾಷೆಯಲ್ಲಿ ನಮಗೆ ಸರಿಹೊಂದುವನು ಅಂತ ಬರೆಯಲ್ಪಟ್ಟಿದೆ. ನಮಗೆ ಎಲ್ಲ ವಿಷಯಗಳಲ್ಲಿ ಸರಿಹೊಂದುವಂತ ಯಾಜಕನು. ಸೊ ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಆತನು ಸಂಪೂರ್ಣನು, ಸರ್ವ ಸಂಪೂರ್ಣನು, ಮತ್ತು ಯಾವ ದೋಷವೂ ಕೂಡ ಇಲ್ಲದವನು ಎಂಬುದಾಗಿ ಕೂಡ ನಾವು ಈ ಭಾಗದಲ್ಲಿ ಓದುವಂತರಾಗಿದ್ದೇವೆ. ಮತ್ತು ಬಂಗಾರದ ವಿಷಯದಲ್ಲಿ ಕೂಡ ಎರಡನೇ ಅಂಶ ನಾವು ಧ್ಯಾನ ಮಾಡುವಾಗ ಬಂಗಾರವು ಮೊದಲು ಕರ್ತನಾದ ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾದದ್ದು ಮಾತ್ರವೇ ಅಲ್ಲ, ಬಂಗಾರವು ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಕೊಡಲ್ಪಟ್ಟಿರುವ ನಂಬಿಕೆಗೆ ಕೂಡ ಪೇತ್ರನು ಬರೀತಾನೆ. ಪ್ರೇರೆ ಅಪೊಸ್ತಲ ಅಂತ ಪೇತ್ರನು ಬರೆದ 1 ಪತ್ರಿಕೆ 1:7 ಪೇತ್ರನು ಬರೆದ 1:7 ನೋಡಿ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದು ಉಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು, ವಿಶ್ವಾಸಿಗಳ ನಂಬಿಕೆ ಯಾವ ಮೌಲ್ಯ ಪ್ರೇರೆ ಇದು? ಬಂಗಾರವು ನಿಜವಾಗ್ಲೂ ಬಹಳ ಮೌಲ್ಯ. ನಮಗೆ ಗೊತ್ತಿದೆ ಬಂಗಾರವನ್ನ 1-3 ತಿಂಗಳು ಕೆಸರಿನಲ್ಲಿ ಇಟ್ಟು ಹೊರಗೆ ತೆಗೆದು ಅದನ್ನು ಶುದ್ಧ ಮಾಡಿ ಮಾರಾಟ ಮಾಡಿದ್ರೆ ಅದರ ಬೆಲೆ ಇದ್ದಷ್ಟಿರ್ತದ ಕಡಿಮೆ ಆಗ್ತದ? ಅದರ ಬೆಲೆ ಕಡಿಮೆ ಆಗೋದಿಲ್ಲ, ಯಾಕಂದ್ರೆ ಬಂಗಾರ ಯಾವತ್ತಿಗೂ ಅದರ ಬೆಲೆ ಕಾಪಾಡಿಕೊಳ್ಳುತ್ತದೆ. ಸೊ ವಿಶ್ವಾಸ ಜೀವನವು ಕೂಡ ಬಂಗಾರಕ್ಕಿಂತ ಅಮೂಲ್ಯವಾದದ್ದಂತೆ. ನಮ್ಮಲ್ಲಿ ಅನೇಕರು, ಅನೇಕ ವಿಶ್ವಾಸಿಗಳು ಬಹಳ ಸರಳವಾಗಿ ಎಣಿಸ್ತೀವಿ ನಮ್ಮ ವಿಶ್ವಾಸವನ್ನ. ಏನ್ ಬಿಡ್ರಿ, ಒಂದು ಕೂಟಕ್ಕೆ ಹೋಗೋದಿದ್ರೆ ಏನಾಗತ್ತೆ ಅಲ್ಲ, ನೀವು ಇಷ್ಟು ದುಡುಕ್ಬಾರ್ದು ಎಂಬುದಾಗಿ ಹೇಳಿದಾಗ ಏನ್ ತೊಂದರೆ ಇಲ್ಲ ಬಿಡ್ರಿ, ನಾವು ದುಡುಕಿದ್ರೆ ಏನಾಗಲ್ಲ ಅಂತಾರೆ. ಅಂದ್ರೆ ನಮ್ಮ ವಿಶ್ವಾಸವನ್ನ ಸರಳ ಮನೋಭಾವನೆಯಿಂದ ನಾವು ಅನೇಕ ಬಾರಿ ನೋಡ್ತೇವೆ, ಕನಿಷ್ಠ ಭಾವನೆಯಿಂದ ನೋಡ್ತೇವೆ, ಕೇವಲವಾಗಿ ನೋಡ್ತೇವೆ ನಮ್ಮ ವಿಶ್ವಾಸವನ್ನ. ಪೇತ್ರನು ಬರೀತಾನೆ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ, ಯಾವುದರಿಂದ? ಈ ಕಷ್ಟಗಳಿಂದ. ಅಂದ್ರೆ ಬಂಗಾರವನ್ನು ಕೊಂಡುಕೋಬಹುದು ಅಥವಾ ಬಂಗಾರವನ್ನ ನಾವು ಸ್ವೀಕಾರ ಮಾಡಬಹುದು, ಬಂಗಾರವನ್ನು ಕೊಡಬಹುದು. ಪ್ರೇರೆ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ, ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿದ್ದಕ್ಕೆ ಅಥವಾ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಇರುವುದಕ್ಕಾಗಿ ನಮಗೆ ಸಿಕ್ಕಿರುವ ಈ ಅಮೂಲ್ಯವಾದ ಜೀವನದ ಒಂದು ಸ್ವರೂಪ, ನಿಜವಾದ ಮೌಲ್ಯ ಎಷ್ಟು ಬಂಗಾರಕ್ಕಿಂತಲೂ. ಒಂದು ವೇಳೆ ನಮ್ಮಲ್ಲಿ ಅನೇಕರ ಮನೆಗಳಲ್ಲಿ ಬಂಗಾರ ಇರ್ಬೋದು, ಕೆಲವ್ರ ಮನೆಗಳಲ್ಲಿ ಇಲ್ಲ, ಇಲ್ಲದೆ ಕೂಡ ಇರ್ಬೋದು. ಇರುವವರು ಶ್ರೇಷ್ಠ ವ್ಯಕ್ತಿಗಳಲ್ಲ, ಇಲ್ಲದೆ ಇರುವವರು ಕನಿಷ್ಠ ವ್ಯಕ್ತಿಗಳಲ್ಲ. ಆದ್ರೆ ಕ್ರಿಸ್ತ ನಂಬಿಕೆಯಲ್ಲಿ ಇರುವವರು ಮಾತ್ರ ಎಲ್ಲರಿಗಿಂತಲೂ, ಎಲ್ಲದಕ್ಕಿಂತಲೂ ಶ್ರೇಷ್ಠವಾದವರು. ಪ್ರಿಯರೇ, ಯಾಕೆ ಪೇತ್ರನು ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ ಅಂತ ಯಾಕೆ ಬಂಗಾರಕ್ಕಿಂತಲೂ ಹೋಲಿಸಿ ಬರೀತಾನಂದ್ರೆ, ಅಂದ್ರೆ ನಿಮ್ಮ ವಿಶ್ವಾಸವನ್ನು, ರಕ್ಷಣೆಯನ್ನು ನೀವು ಡಿಗ್ರೇಡ್ ನಲ್ಲಿ ನೋಡಬೇಡಿ, ಕಡಿಮೆ ಸ್ಥಿತಿಯಲ್ಲಿ ನೋಡಬೇಡಿ. ನಮ್ಮ ನಂಬಿಕೆಯನ್ನು, ನಮ್ಮ ರಕ್ಷಣೆಯನ್ನು, ನಮ್ಮ ಆತ್ಮೀಯ ಜೀವಿತವನ್ನು ಅಲ್ಪವೆಂದು ಎಣಿಸಬಾರದು. ಪ್ರೇರೆ ಬಹಳ ಶ್ರೇಷ್ಠ,
ಬಹಳ ಅಮೂಲ್ಯ. ಯಾವೊಬ್ಬ ವಿಶ್ವಾಸಿ, ಯಾವುದೇ ಭಾಷೆ, ಯಾವುದೇ ಜಾತಿ, ಎಷ್ಟು ಕನಿಷ್ಠ ಸ್ಥಿತಿಯಲ್ಲಿ ಬಂದರು, ಅವರು ಯಾವ ವಿದ್ಯಾಭ್ಯಾಸ ಮಾಡದಿದ್ರು ಪರವಾಗಿಲ್ಲ, ಅವರ ಹಿನ್ನೆಲೆ ಅಷ್ಟು ಚೆನ್ನಾಗಿಲ್ಲದಿದ್ರು ಪರವಾಗಿಲ್ಲ, ನೋಡುವುದಕ್ಕೆ ಚೆನ್ನಾಗಿಲ್ಲದಿದ್ರು ಪರವಾಗಿಲ್ಲ, ಅವ್ರಿಗೆ ಯಾವ ಸಪೋರ್ಟ್ ಸಹಕಾರ ಇಲ್ಲದಿದ್ರು ಪರವಾಗಿಲ್ಲ, ಆದ್ರೆ ಕ್ರಿಸ್ತ ನಂಬಿಕೆಯಲ್ಲಿರುವ ಅವರು ಅವ್ರಿಗಿರೋ ಮೌಲ್ಯ ಯಾವುದು? ಅತಿ ಶ್ರೇಷ್ಠವಾದ ಮೌಲ್ಯ. ಇದು ನಾವು ಹೇಳ್ತಾ ಇಲ್ಲ ಪ್ರೇರೆ, ಕರ್ತನಾದ ಯೇಸು ಕ್ರಿಸ್ತನು ತಾನು ಹೇಳಿದ್ದಾನೆ. ಪವಿತ್ರಾತ್ಮನ ಮೂಲಕವಾಗಿ ಪೇತ್ರನು ಬರೆದಿದ್ದು, ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ, ನಿಮ್ಮನ್ನು ನಮ್ಮ ನಂಬಿಕೆಯನ್ನ ಯಾವತ್ತು ಕಡಿಮೆ ದೃಷ್ಟಿಯಲ್ಲಿ ಕಾಣಬಾರದು. ನೋಡಿ, ದಾವಿದನು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ದಾನೆ. ಸಮುವೇಲ್ ಗ್ರಂಥದಲ್ಲಿ ನಾವು ಓದ್ತೇವೆ ಏನಂತೇಳಿ, ಕರ್ತನೇ ನಾನು ಎಷ್ಟರವನು, ನನ್ನ ಮನೆ ಎಷ್ಟರದು, ನಾನು ಎಷ್ಟರವನು ಅಂತ ಹೇಳಿದ್ದಾನೆ ಹೊರತು ನಿನ್ನ ಮೇಲೆ ಇಟ್ಟಂತ ನಂಬಿಕೆ ಎಷ್ಟರದು ಅಂತ ಹೇಳಿಲ್ಲ. ನಾನೆಷ್ಟರವನು, ಇದು ವಾಸ್ತವ ಸಂಗತಿ, ನಾವೆಲ್ಲರೂ ಹೇಳಲೇಬೇಕು. ಕರ್ತನೇ ನಾನು ಎಷ್ಟರವಳು, ನಾನು ಎಷ್ಟರವನು, ನನ್ನ ವಿದ್ಯಾಭ್ಯಾಸ ಎಷ್ಟು, ನನ್ನ ಮನೆ ಎಷ್ಟು, ನನ್ನ ಉದ್ಯೋಗ ಎಷ್ಟು, ನನ್ನ ಆದಾಯ ಎಷ್ಟು, ನನ್ನ ಕೆಲಸ ಎಷ್ಟು, ಇನ್ನು ನಾವು ಕಲ್ತಿರುವಂತ ಜ್ಞಾನ ಸಾಮರ್ಥ್ಯಗಳು ಎಷ್ಟು, ಇದೆಲ್ಲ ಎಷ್ಟು ಅಂತೇಳಿ ಹಾಗೆ ಹೇಳ್ಬೋದು. ಆದ್ರೆ ಕರ್ತನು ಕೊಟ್ಟಿರುವಂತ ನಂಬಿಕೆ ಅದು ಕೇವಲ ಅಲ್ಲ, ಆತನು ಕೊಟ್ಟಿರೋ ಕೃಪಾವರಗಳು ಕೇವಲ ಅಲ್ಲ, ಆತನು ಕೊಟ್ಟಿರುವ ಅನ್ಯೂನತೆಯು ಕನಿಷ್ಠವಲ್ಲ, ಆತನು ಕೊಟ್ಟಿರುವ ಆರಾಧನೆಯು ಕನಿಷ್ಠವಲ್ಲ, ಆತನು ಕೊಟ್ಟಿರುವ ಸೇವಾ ಜೀವಿತವು ಕನಿಷ್ಠವಾದದಲ್ಲ, ಬಹಳ ಅಮೂಲ್ಯವಾದದ್ದು, ಬಹಳ ಶ್ರೇಷ್ಠವಾದದ್ದು. ಹಾಗಾಗಿ ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು. ನಾವು ಮತ್ತೆ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಬರುವಾಗ ಅಲ್ಲಿ ಕೆಲವು ಜೋಯಿಸರು ಬೆತ್ಲೆಹೇಮಿಗೆ ಬಂದರು ಕರ್ತನಾದ ಯೇಸು ಕ್ರಿಸ್ತನ ಜನನದ ಪ್ರಾರಂಭದಲ್ಲಿ. ಅಲ್ಲಿ 3 ಜನ ಬಂದ್ರು, 6 ಜನ ಬಂದ್ರು ಅಂತ ನಾನು ಹೇಳೋದಿಲ್ಲ, ಬಹಳಷ್ಟು ಜೋಯಿಸರು ಬಂದ್ರು ಅಂತೇಳಿ ಚರಿತ್ರಕಾರನು ಬರೀತಾನೆ ಪ್ರೇರೆ. ಬಹಳಷ್ಟು ಜೋಯಿಸರು ಬಂದ್ರು, 3 ಜನ ಮಾತ್ರ ಅಲ್ಲ, 3 ಜನ ದೇಶದಿಂದ ಬಂದಂತವ್ರು. ಆದ್ರೆ ಅವ್ರು ತೆಗೆದುಕೊಂಡು ಬಂದಂತ ವಸ್ತುಗಳು ಮಾತ್ರ 3 ವಿಧವಾದ ವಸ್ತುಗಳು. ಅದು ಯಾವ್ದು? ಚಿನ್ನ, ಧೂಪ, ರಕ್ತಗೋಳ. ಚಿನ್ನ, ಧೂಪ, ರಕ್ತಗೋಳ. ಮತ್ತೆ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ. ಚಿನ್ನ, ಧೂಪ, ರಕ್ತಗೋಳ, ಈ 3 ವಸ್ತುಗಳನ್ನು ತಂದ್ರು ಮೂಡಣ ದೇಶದಿಂದ ಬಂದಂತವ್ರು. ಅಂದ್ರೆ ಅನೇಕರಾಗಿ ಬಂದ್ರು, ಅವರು ಒಂಟೆಗಳ ಮೇಲೆ, ಕತ್ತೆಗಳ ಮೇಲೆ, ಕುದುರೆಗಳ ಮೇಲೆ ಎಲ್ಲ ಬಂದ್ರು ಪ್ರೇರೆ. ಚಿನ್ನ, ಧೂಪ, ರಕ್ತಗೋಳ ನೋಡಿ, ಆ ಕೂಸಿಗೆ ಅದನ್ನ ಸಮರ್ಪಿಸಿ ಅವರು ಸಾಷ್ಟಾಂಗವೆರಗಿದ್ರು ಅಂತ ಇದೆ. ಕೂಸಿಗೆ ಅದನ್ನ ಸಮರ್ಪಿಸಿ, ಕೂಸು ನೋಡೋದಿಲ್ಲ ಅದೆಲ್ಲ. ಯೇಸು ಕ್ರಿಸ್ತನು ಬಾಲಕನಾಗಿದ್ದಾಗ ಅವ್ರು ಏನೇನ್ ತಂದ್ರು ಅಂತ ನೋಡ್ಲಿಲ್ಲ ಪ್ರೇರೆ. ಆದ್ರೆ ಕ್ರಿಸ್ತನು ಬಾಲ್ಯದಲ್ಲಿಯೇ ತನ್ನ ಪಾದಗಳ ಹತ್ರ ಆ ಬಂಗಾರವನ್ನ ನೋಡಿದನು. ಅಂದ್ರೆ ಆತನ ದೃಷ್ಟಿಯಲ್ಲಿ ಈ ಬಂಗಾರವು ಏನೂ ಅಲ್ಲ. ಮುಂದೊಂದು ದಿನದಲ್ಲಿ ನಾವು ಬಂಗಾರದ ಬೀದಿಗಳಲ್ಲಿ ನಡೆಯುತ್ತೆ ಅಂತೇಳಿ ಪ್ರಕಟಣೆ ಗ್ರಂಥದಲ್ಲಿ ಓದ್ತೇವೆ. ಬಂಗಾರದ ಬೀದಿಗಳಲ್ಲಿ, ಬಂಗಾರದ ಮನೆಗಳಲ್ಲಿ ನಾವು ಇರ್ತೇವೆ ಎಂಬುದಾಗಿ. ಇತ್ತೀಚೆಗೆ ದುಬೈನಲ್ಲಿ ನಾವು ಅನೇಕ ಸಾರಿ ಕೆಲವೊಂದು ವಿಡಿಯೋಗಳನ್ನು ನೋಡಿರ್ತೀವಿ. ಒಂದು ಬಂಗಾರದ ಕಾರು, ಬಂಗಾರ ಮತ್ತು ವಜ್ರದ ಕಾರು ಹೊಂದಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ. ಬಂಗಾರದಿಂದ ಮಾಡಲ್ಪಟ್ಟ ವಿಮಾನ, ಬಂಗಾರದಿಂದ ಮಾಡಲ್ಪಟ್ಟಂತ ಒಂದು ದೋಣಿಗಳು. ನೋಡಿ, ಸದ್ದಾಮ್ ಹುಸೇನ್ ಇರಾಕ್ ದೇಶವನ್ನ ಸುಮಾರು 48 ವರ್ಷ ಆಳಿದ್ದ. ನೆಬುಕದ್ನೆಚ್ಚರ್ನ ರಿಲೇಷನ್ ಸದ್ದಾಮ್ ಹುಸೇನ್. ಯಾಕಂದ್ರೆ ಸೊಲೋಮೋನನ ದೇವಾಲಯದಿಂದ ತೆಗೆದುಕೊಂಡು ಬಂದಂತ ಎಲ್ಲಾ ವಸ್ತುಗಳು ಇರಾಕ್ ದೇಶಕ್ಕೆ ತಂದಿದ್ದು. ಶೀನಾರ್ ದೇಶ ಅಂದ್ರೆ ಇರಾಕ್ ದೇಶ, ಬಾಬೆಲ್ ಅಂದ್ರೆ ಶೀನಾರ್ ಅಂದ್ರೆ ಮೆಸಪಟೋಮಿಯಾ ಅಂದ್ರೆ ಇರಾಕ್ ದೇಶ. ಈಗಿನ ಸೌತ್ ಬಾಗ್ದಾದ್ ಹತ್ರ ಆಗ ಬಾಬೆಲ್ ಪಟ್ಟಣ ಇತ್ತು. ಸೌತ್ ಬಾಗ್ದಾದ್, ಬಾಗ್ದಾದ್ ಇಟ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇರಾಕ್. ಬಾಗ್ದಾದ್ನ ಸೌತ್ ಬಾಗ್ದಾದ್, ಆ ಬಾಗ್ದಾದ್ ಹತ್ರನೇ ಅಲ್ಲಿ ಗ್ರೀಕ್ ಸಾಮ್ರಾಜ್ಯ ಇತ್ತು, ನೆನವೆ ಇತ್ತು, ಶೂಷನ್ ಕೋಟೆ. ನೆಹಮಿಯನ್ ಕಾಲದಲ್ಲಿ, ಎಜ್ರಾ ಜರುಬಾಬಿನ ಕಾಲದಲ್ಲಿ ಶೂಷನ್ ಸಾಮ್ರಾಜ್ಯ ಅಂದ್ರೆ ಮಾದ್ಯರು ಪಾರ್ಸಿಯರು ಕೂಡ ಅಲ್ಲೇ ಆಳ್ತಾ ಇದ್ರು. ಬಾಬಿಲ್ನವರು ಅಲ್ಲೇ ಆಳ್ತಾ ಇದ್ರು. ಸಿರಿಯಾ ಮತ್ತು ಇರಾಕ್, ಇದು ಬಹಳಷ್ಟು ಈ ಭೂಮಿ ಮೇಲೆ ಪ್ರಾಚೀನವಾದಂತ ಪಟ್ಟಣಗಳು ಬೇರೆ. ಹಾಗಾಗಿ
ಬಾಬೆಲ್ ದೇಶಕ್ಕೆ ತೆಗೆದುಕೊಂಡು ಬಂದಂತ ಎಲ್ಲ ವಸ್ತುಗಳು ಇರಾಕ್ನಲ್ಲಿ ಸದ್ದಾಮ್ ಹುಸೇನ್ ಕೂಡ ಅನುಭವಿಸ್ತಾ ಇದ್ದನು ಎಂಬುದಾಗಿ ಅನೇಕ ಸಾರಿ ನಾವು ಚರಿತ್ರೆ ಓದ್ದೇವೆ. ಸದ್ದಾಮ್ ಹುಸೇನ್ ಮನೆಯ ಟ್ಯಾಪ್ಗಳು, ಫ್ಯಾನ್ ರೆಗ್ಯುಲೇಟರ್ಸ್, ಸ್ವಿಚ್ಗಳೆಲ್ಲ ಬಂಗಾರದಿಂದ ಕೂಡಿತಂತೆ. ಅಂದ್ರೆ ಆಗಿನ ಕಾಲದ ಒಂದು ಎಲ್ಲ ರೀತಿಯ ಆ ಒಂದು ಯೆರೂಶಲೇಮಿನ ಇಸ್ರಾಯೇಲ್ ದೇಶದ ಸೊಲೊಮೋನನ ಮತ್ತು ದೇವರ ಪ್ರಜೆಗಳಾದ ಇಸ್ರಾಯೇಲರ ಎಲ್ಲ ಸ್ವತ್ತು ಅಲ್ಲಿ ಖಜಾನೆ ಎಲ್ಲ ಇಲ್ಲಿತ್ತು ಬಾಬೆಲ್ ದೇಶದಲ್ಲಿ. ಸೊ ಬಾಬೆಲ್ ದೇಶ ಅಂದ್ರೆ ಇರಾಕ್. ನಾವಿಲ್ಲಿ ಗಮನಿಸುವಂತ ಬಹಳ ಪ್ರಾಮುಖ್ಯವಾದ ಅಂಶ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಬಾಲಕನಾಗಿದ್ದಾಗ ಆ ಒಂದು ಚಿನ್ನವನ್ನ ಆತನು ಚಿನ್ನದಿಂದ ಸನ್ಮಾನಿಸಲ್ಪಟ್ಟನು. ಅಂದ್ರೆ ಬಂಗಾರವು ಆತನ ದೃಷ್ಟಿಯಲ್ಲಿ ಏನೂ ಅಲ್ಲ, ಆದ್ರೆ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರ್ತಕ್ಕಂಥ ಒಂದು ನಂಬಿಕೆ ಕರ್ತ ನಮಗೆ ಕೊಟ್ಟಿದ್ದಾನೆ. ಅದು ಚೊಕ್ಕ ಬಂಗಾರದಿಂದ ಮಾಡಲ್ಪಟ್ಟಿದೆ, ಸೋಸಿದ ಬಂಗಾರ, ಶುದ್ಧ ಬಂಗಾರ, ಬಟ್ ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಬೇರೆ ಈ ಕ್ರಿಸ್ತ ನಂಬಿಕೆಯಲ್ಲಿರೋ ಈ ವಿಶ್ವಾಸವನ್ನ ಬಹಳ ಅಮೂಲ್ಯವಾಗಿ ಎಣಿಸಿ, ಬಹಳ ಜಾಗ್ರತೆಯಿಂದ ಎಣಿಸಿ ನಾವು ಕಾಪಾಡಿಕೊಳ್ಳಬೇಕಾಗಿದೆ. ಅದನ್ನ ಕೇವಲವಾಗಿ ಎಣಿಸಬಾರದು ಪ್ರೇರೆ, ಅಲ್ಪವಾಗಿ ಕೂಡ ಎಣಿಸಬಾರದು. ನಾನು ದೇವರ ವಾಕ್ಯದ ಕಡೆಗೆ ನಾನು ಬರ್ತೇನೆ ಪ್ರೇರೆ. ಇದು ದೇವದರ್ಶನ ಗುಡಾರದಲ್ಲಿ ಇರುವ ಎಲ್ಲ ಉಪಕರಣಗಳಲ್ಲಿ, ಅಂದರೆ ಯಜ್ಞವೇದಿ ಮತ್ತು ಗಂಗಾಳ, ಆಮೇಲೆ ಮಂಜೂಷ, ಮೇಜು, ಧೂಪವೇದಿ, ಎಲ್ಲ ಉಪಕರಣಗಳಲ್ಲಿ ಇದು ಒಂದು ವಿಶೇಷ ಅಲಂಕಾರವನ್ನು ಹೊಂದಿದೆ. ಅಲಂಕಾರ ಹೊಂದಿರುವಂತ ಒಂದು ಉಪಕರಣ ಇದು. ಶುದ್ಧ ಬಂಗಾರದಿಂದ ಕೂಡಲ್ಪಟ್ಟಿದೆ. ಸೊ ಅದು ನಮ್ಮ ಕ್ರಿಸ್ತ ನಂಬಿಕೆಯಲ್ಲಿರುವಂತಹ ಅಮೂಲ್ಯವಾದ ಜೀವನ. ಇದೊಂದು ಅಲಂಕಾರ ನೋಡಿ. ಆದಿಕಾಂಡ 1:1 ಅಲ್ಲಿ ಪವಿತ್ರಾತ್ಮನು ಹೀಗೆ ಬರೆಸಿದ್ದಾನೆ ಮೋಶೆ ಮೂಲಕವಾಗಿ. ಆದಿಕಾಂಡ 1:1, ಆದಿಯಲ್ಲಿ ದೇವರು ಭೂಮಿ ಆಕಾಶನ ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿತ್ತು. ಭೂಮಿಯು ಕ್ರಮವಿಲ್ಲ ಮತ್ತು ಬರಿದಾಗಿತ್ತು. ಕೀರ್ತನೆಕಾರನೊಬ್ಬ ಕೂಡ ದಾವಿದನು ಬರೀತಾನೆ 29ನೇ ಕೀರ್ತನೆಯಲ್ಲಿ. ಆತನು ಹೀಗೆ ಬರೀತಾನೆ 29, ಪರಿಶುದ್ಧತ್ವನ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ಇದು ಭೂಷಣ ಅಂದ್ರೆ ಅಲಂಕಾರ ನೋಡಿ. ಈ ಭೂಮಿಗೆ ಯಾವ ಅಲಂಕಾರವೂ ಇಲ್ಲ, ಆಕಾರವೂ ಇಲ್ಲ, ಅದು ನಿರಾಕಾರವಾಗಿತ್ತು. ಅದಕ್ಕೆ ಕ್ರಮ ಇಲ್ಲ ಮತ್ತು ಒಂದು ಆಕಾರ ಇಲ್ಲ, ಅದು ನಿರಾಕಾರವಾಗಿತ್ತು. ಅದಕ್ಕೆ ಕ್ರಮ ಇಲ್ಲ, ಒಂದು ಅಲಂಕಾರ ಇಲ್ಲ. ಆದ್ರೆ ಭಕ್ತನ ಹೇಳ್ತಾನೆ, ಪರಿಶುದ್ಧತ ಭೂಷಣದೊಡನೆ ದೇವರು ಕ್ರಮವಿಲ್ಲದೆ ಬರಿದಾಗಿ ಇರುವ, ನಿರಾಕಾರವಾಗಿರುವ ಈ ಭೂಮಿಗೆ ಎಷ್ಟು ಕ್ರಮವನ್ನು ಆಕಾರವನ್ನು ಕೊಟ್ಟನು, ಹಾಗೆ ಅಲಂಕಾರವಿಲ್ಲದ ನಮ್ಮ ಜೀವಿತಗಳಲ್ಲಿ ಯಾವುದೇ ಸೌಂದರ್ಯವಿಲ್ಲ, ಅಲಂಕಾರವಿಲ್ಲ. ಒಂದು ಕಾಲದಲ್ಲಿ ಯಾವಾಗ ನಾವು ಪಾಪದಲ್ಲಿರುವಾಗ, ನಾವು ದುಷ್ಟನ ವಶದಲ್ಲಿರುವಾಗ, ನಾವು ಲೋಕಕ್ಕೆ ದಾಸರಾಗಿರುವಾಗ ನಮ್ಮಲ್ಲಿ ಯಾವ ಅಲಂಕಾರವೂ ಕೂಡ ಇರಲಿಲ್ಲ. ಭಕ್ತನಾದಂತ ಕೀರ್ತನಕಾರನು ದಾವಿದನು ಹೀಗೆ ಹೇಳ್ತಾನೆ, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸರಿ, ಪರಿಶುದ್ಧತ್ವ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ಪರಿಶುದ್ಧತ ಭೂಷಣದೊಡನೆ ಅಂದ್ರೆ ಅಲಂಕಾರವಾಗಿ ನೀವು ಆತನಿಗೆ ಅಡ್ಡ ಬೀಳಿರಿ. ಎಲ್ಲಿಂದ ಬಂತು ಪ್ರಿಯರೇ ಅಲಂಕಾರ ಇದು? ಈ ಅಲಂಕಾರ ಗುಡಾರದ ಹೊರಗಡೆ ಇರುವ ಅನೇಕ ಬಂಗಾರಗಳಿಗೆ ಈ ಬೆಲೆ, ಈ ಮೌಲ್ಯವೂ ಇಲ್ಲ. ದೇವದರ್ಶನ ಗುಡಾರದ ಹೊರಗಡೆ ಇರುವಂತ ಇನ್ನು ಹೆಚ್ಚು ಬಂಗಾರ ಇದೆ. ಇಸ್ರಾಯೇಲ್ ಹತ್ರ ತುಂಬಾ ಬಂಗಾರ ಇದೆ, ಯಾಕಂದ್ರೆ ಅವರು ಐಗುಪ್ತ ದೇಶದಿಂದ ಬರುವಾಗ ಐಗುಪ್ತರ ಹತ್ರ ಅವರು ವಸೂಲಿ ಮಾಡ್ಕೊಂಡು ಬಂದ್ರಂತೆ ಬಂಗಾರ, ಆಮೇಲೆ ಕೆಲವೊಂದು ಬೆಲೆಯುಳ್ಳ ಲೋಹಗಳನ್ನ, ವಸ್ತುಗಳನ್ನ, ಆಭರಣಗಳನ್ನ ಅವರು ಕೇಳಿ ಕೇಳಿ ಪಡ್ಕೊಂಡು ಬಂದ್ರು ಐಗುಪ್ತ ದೇಶದಿಂದ ಬರುವಾಗ. ಅವ್ರ ಹತ್ರ ಇರುತ್ತೆ ಯಾವ ಬಂಗಾರಕ್ಕೂ ಕೂಡ ಅಷ್ಟು ಬೆಲೆ ಇಲ್ಲ, ಅಲಂಕಾರವಿಲ್ಲ. ಅದು ಯಾವುದಕ್ಕೆ ಬೆಲೆ ಇದೆ? ದೇವದರ್ಶನ ಗುಡಾರದಲ್ಲಿರುವ, ದೇವದರ್ಶನದ ಗುಡಾರದಲ್ಲಿರುವ ಈ ಬಂಗಾರಕ್ಕೆ ಅಥವಾ
ದೇವರು ಮೋಶೆ ಮೂಲಕವಾಗಿ ಹೇಳಿಸಿದಂತ ಈ ಬಂಗಾರಕ್ಕೆ ವಿಶೇಷವಾದ ಬೆಲೆ ವಿಶೇಷವಾದ ಮೌಲ್ಯ ಇದೆ ಪ್ರಿಯರೇ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇಲ್ಲದಿರುವಾಗ ವಿಶ್ವಾಸಕ್ಕೆ ಬಾರದೇ ಇರುವಾಗ ಅನ್ಯೋನ್ಯತೆಗೆ ಬಾರದೇ ಇರುವಾಗ ಯಾವ ಮೌಲ್ಯವೂ ನಮಗಿಲ್ಲ ಯಾವ ಬೆಲೆಯೂ ಇಲ್ಲ ಯಾವ ಅಲಂಕಾರವೂ ನಮಗಿಲ್ಲ ಆದರೆ ಕ್ರಿಸ್ತ ನಂಬಿಕೆಗೆ ಬಂದ ನಂತರ ವಿಶ್ವಾಸಕ್ಕೆ ಬಂದ ನಂತರ ಅನ್ಯೋನ್ಯತೆಗೆ ಬಂದ ನಂತರ ಸಭೆಯ ಒಳಗಡೆ ಬಂದ ನಂತರ ನಮಗೆ ಬೆಲೆಗಳು ಪ್ರಾರಂಭವಾಯಿತು ಗೌರವಗಳು ಪ್ರಾರಂಭವಾಯಿತು ಸನ್ಮಾನಗಳು ಪ್ರಾರಂಭವಾಯಿತು ಎಲ್ಲರೂ ನಮ್ಮನ್ನ ಗುರುತಿಸಲಿಕ್ಕೆ ಪ್ರಾರಂಭವಾಯಿತು ಇದಕ್ಕೆ ಯಾರು ಕಾರಣ ನಮ್ಮನ್ನ ಈ ಗುಡಾರವೆಂಬ ಸಭೆಗೆ ತಂದದ್ದು ಯಾರು ಇಷ್ಟು ಅಲಂಕಾರವಾಗಿ ನಮ್ಮನ್ನ ರೂಪ ಕೊಟ್ಟಿದ್ದು ಯಾರು ಇದು ನಾವು ನೆನೆಸಿಕೊಳ್ಳಬೇಕು ನಾವು ಇದರ ವಿಷಯದಲ್ಲಿ ಕೃತಜ್ಞತರಾಗಿರಬೇಕು ಪರಿಶುದ್ಧತ್ವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ ಎಂಬುದಾಗಿ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ ಮಾತ್ರವಲ್ಲ ನಾವು ದೇವದರ್ಶನ ಗುಡಾರದ ಆ ಒಂದು ಭಾಗಕ್ಕೆ ನಾವು ಬರುವ ವಿಮೋಚನೆ ಕಾಂಡ 25ನೇ ಅಧ್ಯಾಯ ನಲವತ್ತನೇ ವಚನದಲ್ಲಿ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿರುವ ಮಾದರಿಯ ಪ್ರಕಾರ ಎಲ್ಲವನ್ನು ಮಾಡಿಸಬೇಕು ಅಂದ್ರೆ ಇದು ಕೂಡ ಮಾದರಿ ಒಂದು ನಕ್ಷೆಯನ್ನು ದೇವರು ತೋರಿಸಿದನು ಆ ಮಾದರಿ ಪ್ರಕಾರವೇ ಮಾಡಿಸಬೇಕೆಂಬುದಾಗಿ ಮೋಶೆಗೆ ಬಹಳ ಒಂದು ಕ್ರಮದಿಂದ ಒಂದು ಶಿಸ್ತಿನಿಂದ ದೇವರು ಹೇಳಿದ್ದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಪ್ರಿಯರೇ ನಾನು ಹೇಳಿದ ಪ್ರಕಾರವೇ ನೀನು ಮಾಡಿಸಬೇಕು ಎಂಬುದಾಗಿ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ ಮತ್ತು ಚೊಕ್ಕ ಬಂಗಾರದಿಂದ ಮಾಡಿಸಬೇಕು ಅದಕ್ಕೆ ಅಲಂಕಾರವನ್ನು ಕೊಡಿಸಬೇಕು ಬಾದಾಮಿ ಪುಷ್ಪಗಳು ಇಂದ ಅಲಂಕರಿಸಬೇಕು ಅಂತ ಹೇಳಿ ನಾವು 25ನೇ ಅಧ್ಯಾಯ 34ನೇ ವಚನದಲ್ಲಿ ದೀಪಸ್ತಂಭದ ಕಡ್ಡಿಯಲ್ಲಿ ಪುಷ್ಪ ಪಾತ್ರೆಗಳು ಪುಷ್ಪಗಳು ಇರುವ ಬಾದಾಮಿಗಳಂತೆ ನಾಲ್ಕು ಪುಷ್ಪ ಅಲಂಕಾರಗಳು ಇರಬೇಕು ಪುಷ್ಪವು ಮತ್ತು ಅಲಂಕಾರ ಆ ಪುಷ್ಪವು ಅಲಂಕಾರವಾಗಿರಬೇಕು ಪುಷ್ಪ ಅಂದ್ರೆ ಹೂವು ಹರಡುವಂಥದ್ದು ಸೊಗಸು ಕೊಡುವಂಥದ್ದು ಮತ್ತು ಫಲಿಸುವಂಥದ್ದು ಫಲಕ್ಕೆ ಸೂಚನೆ ಪುಷ್ಪವು ಫಲಿಸುವುದಕ್ಕೆ ಸೂಚನೆಯಾಗಿದೆ ಫಲ ಕೊಡುವುದಕ್ಕೆ ಸೂಚನೆಯಾಗಿದೆ ಅಲಂಕಾರವು ಸುವಾಸನೆಗೆ ಸೂಚನೆಯಾಗಿದೆ ಗಲಾತಿಯರು ಬರೆದ ಪತ್ರಿಕೆಯಲ್ಲಿ ಪೌಲನು ಅಲ್ಲಿ ಏನು ವರ್ಣಿಸ್ತಾ ಇದ್ದಾನೆ ಅಂದ್ರೆ ನೀವು ಫಲಿಸಬೇಕು ನಿಮ್ಮ ಫಲಗಳು ಹಾಗಿರಬೇಕು ಸುಮಾರು 9 ಫಲಗಳು 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ 9 ಫಲಗಳನ್ನ ಅಲ್ಲಿ ಹೇಳ್ತಾನೆ ಪ್ರಿಯರೇ ಆ ವಾಕ್ಯವನ್ನು ನಾನು ಓದ್ಲಿಕ್ಕೆ ಇಷ್ಟಪಡ್ತೀನಿ ಗಲಾತ್ಯ 5:22 ವಚನ ದೇವರಾತ್ಮನ ಫಲವೇನೆಂದರೆ ಉಂಟಾಗ ಫಲವೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧತ್ವ ಶಮೆದಮೆ ಇಂಥವುಗಳೇ ಸುಮಾರು 9 ಫಲಗಳು ಪುಷ್ಪವು ಮತ್ತು ನೋಡಿ ಅಲ್ಲಿ ಬಾದಾಮಿ ಪುಷ್ಪ ಅಲಂಕಾರವಾಗಿರಬೇಕು ಅಲಂಕಾರವೂ ಇರಬೇಕು ಮತ್ತು ಪುಷ್ಪವೂ ಇರಬೇಕು ಅಂದ್ರೆ ಫಲವೂ ಇರಬೇಕು ಅಲಂಕಾರವು ಸೌಂದರ್ಯಕ್ಕೆ ಸೂಚನೆ ಆ ಸೌಂದರ್ಯವು ಕೂಡ ಇರಬೇಕು ಆತನು ನಮ್ಮನ್ನ ದುಷ್ಟ ಯುಗದೊಳಿಂದ ಬಿಡಿಸಿ ಎಂಬುದಾಗಿ ಗಲಾತ್ಯ ಬರೆದ ಪತ್ರಿಕೆ 1ನೇ ಅಧ್ಯಾಯ ನಾವು 1ನೇ ಅಧ್ಯಾಯ 4ನೇ ವಚನದಲ್ಲಿ ಓದ್ತೇವೆ ದುಷ್ಟ ಯುಗದೊಳಗಿಂದ ಬಿಡಿಸಿದನು ಅಂದ್ರೆ ನಮಗೆ ಯಾವುದೇ ವಿಧವಾದ ಅಲಂಕಾರ ನೋಡಿ 4ನೇ ವಚನ ಈತ ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟೊಳಗೆ ಬಿಡಿಸಬೇಕೆಂದು ನಮ್ಮನ್ನು ತಂದೆಯಾದ ದೇವರ ಚಿತ್ತಕ್ಕನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ಆತನು ನಮ್ಮನ್ನು ಯಾಕೆ ಬಿಡಿಸಬೇಕಾಯಿತು ನಾವು ದುಷ್ಟನ ವಶದಲ್ಲಿದ್ದಾಗ ನಮಗೆ ಯಾವ ಫಲ ಇಲ್ಲ ಯಾವುದೇ ಅಲಂಕಾರವೂ ಇಲ್ಲ ನಾವು ಒಣಗಿ ಹೋಗುವ ಸ್ಥಿತಿಯಲ್ಲಿ ಇದ್ದೆವು ದುರ್ವಾಸನೆ ಸ್ಥಿತಿಯಲ್ಲಿ ಇದ್ದೆವು ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಅದರಿಂದ ಬಿಡಿಸಿದನು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ ಈ ದೀಪ ಸ್ತಂಭವು
ನಾನು ಮುಗಿಸುವಂತ ಸಂದರ್ಭದಲ್ಲಿ ಈಗ 27ನೇ 20ನೇ ವಚನಕ್ಕೆ ಬರೋಣ. ಅದರ ಗುಡಾರದ ಅದರ ಉಪಯೋಗವೂ ಕೂಡ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದರ ಉಪಯೋಗ ಏನು? ದೀಪವು ಯಾವಾಗಲೂ ಉರಿಯುವಂತೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೀಪವು ಯಾವಾಗಲೂ ಉರಿಯುವಂತೆ 21ನೇ ವಚನದ ಮಧ್ಯಭಾಗದಲ್ಲಿ ಆ ದೀಪವನ್ನು ಸರಿಪಡಿಸುತ್ತಿರಬೇಕು. ಅದು ಯಾವಾಗಲೂ ಉರಿಬೇಕು ಮತ್ತು ಅದು ಸರಿಪಡಿಸುತ್ತಿರಬೇಕು. ಈ ಸರಿಪಡಿಸುತ್ತಿರುವುದು ಅಂದ್ರೆ ಏನು ಪ್ರಿಯರೇ? ಅದು 25ನೇ ಅಧ್ಯಾಯ 38ನೇ ವಚನದಲ್ಲಿ ಅದರ ಕತ್ತರಿಗಳು ಮತ್ತು ದೀಪದ ಕುಡಿ ತೆಗೆಯುವ ಬಟ್ಟಲುಗಳು. ಈ ದೀಪವು ಸರಿಪಡಿಸುವುದಂದ್ರೆ ಸರಿಪಡಿಸಲಿಕ್ಕೆ ಕತ್ತರಿ ಬೇಕು ಮತ್ತು ಕುಡಿ ಕೂಡ ಬೇಕು. ಕುಡಿ ಗಲೀಜನ್ನ ತೆಗೆದುಹಾಕಬೇಕು ಮತ್ತು ಬತ್ತಿಗಳನ್ನ ಕತ್ತರಿಸುತ್ತಿರಬೇಕು. ಇದು ಗುಡಾರದಲ್ಲಿ ಆಗುವಂತ ಒಂದು ಪ್ರಕ್ರಿಯೆ. ಇದು ಆಧ್ಯಾತ್ಮಿಕವಾದಂತ ಭಾವಾರ್ಥಕ್ಕೆ ನಾವು ಬರುವುದಾದ್ರೆ ದೀಪವು ಯಾವಾಗಲೂ ಉರಿಬೇಕು ಅಂದ್ರೆ ಅದರ ಅಲ್ಲಿರುವ ಕುಡಿಯಿಂದ ಅಲ್ಲಿರುವ ಬೇಡವಾದ ಗಲೀಜನ ತೆಗಿಬೇಕು ಮತ್ತು ದೀಪದ ಬತ್ತಿಯನ್ನು ಕತ್ತರಿಸಬೇಕು. ಕತ್ತರಿಸಲಿಲ್ಲವಾದ್ರೆ ದೀಪವು ಚೆನ್ನಾಗಿ ಉರಿಯೋದಿಲ್ಲ. ಅಲ್ಲಿರುವಂತ ಬೇಡವಾದ ಗಲೀಜನ ತೆಗೆದಿದ್ರು ಕೂಡ ಉರಿಯೋದಿಲ್ಲ. ಸೊ ಇವೆರಡೂ ಕೂಡ ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಹೋಲಿಕೆಯಾದಂತ ವಿಷಯಗಳು. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಆಗಾಗ ವಾಕ್ಯದ ಮೂಲಕವಾಗಿ ಕತ್ತರಿಸಲ್ಪಡುತ್ತಾ ಇರಬೇಕು ಮತ್ತು ಪವಿತ್ರಾತ್ಮನ ಎಂಬ ಕುಡಿಯ ಮೂಲಕವಾಗಿ ಅಲ್ಲಿರುವ ಗಲೀಜನ್ನ ತೆಗೆದುಹಾಕಲ್ಪಡುತ್ತಾ ಇರಬೇಕು, ಕತ್ತರಿಸಲ್ಪಡುತ್ತಾ ಇರಬೇಕು. ಪೌಲನು ತಿಮೋತಿಯನಿಗೆ ಬರೆಯುತ್ತಾ ನೀತಿ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ನೀತಿ ಶಿಕ್ಷೆಗೂ ಖಂಡನೆಗೂ ತಿದ್ದುಬಾಟಿಗೂ ಉಪಯುಕ್ತವಾಗಿದೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ತಿಮೋತಿಯನಿಗೆ ಬರೆದ ನಾನು ನೆನೆಸ್ತೀನಿ ನೀವು, ಯಾಕಂದ್ರೆ ಎಲ್ಲರೂ ದೇವರ ವಾಕ್ಯ ಬಲ್ಲವರಾಗಿದ್ದರಿಂದ ನಾನು ಪ್ರತಿಯೊಂದು ರೆಫರೆನ್ಸ್ ಹೇಳುವಂತ ಅಗತ್ಯ ಇಲ್ಲ. 2ನೇ ತಿಮೋತಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ನೀತಿ ಖಂಡನೆಗೂ ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ನೀತಿ ಶಿಕ್ಷೆಗೆ ಉಪಯುಕ್ತವಾಗಿದೆ. ಈ ಕತ್ತರಿಸುವಿಕೆಯು ಶಿಕ್ಷೆ ಮತ್ತು ಅಲ್ಲಿ ಕುಡಿಯಿಂದ ತೆಗೆಯುವಂತ ದುಶುದ್ಧೀಕರಣ. ಶಿಕ್ಷೆಯು ಶುದ್ಧೀಕರಣವು ಯಾವ ವಿಶ್ವಾಸಿಗೆ ಯಾವ ಕುಟುಂಬಕ್ಕೆ ಇರೋದಿಲ್ವೋ ಸೊ ಅಲ್ಲಿ ಕ್ರಮವಿಲ್ಲದ ಜೀವನ ಮತ್ತು ಅಲ್ಲಿ ಕತ್ತರಿಬೇಕು ಮತ್ತು ಕುಡಿಬೇಕು. ಯಾಕಂದ್ರೆ ಅಲ್ಲಿ ಕತ್ತರಿ ಬತ್ತಿಗಳನ್ನ ಕತ್ತರಿಸಬೇಕು ಮತ್ತೆ ಅಲ್ಲಿ ದೀಪದ ಆ ಒಂದು ದೀಪ ಎಣ್ಣೆ ಇರುವಂತ ಸ್ಥಳದಲ್ಲಿರುವ ಗಲೀಜನ್ನ ತೆಗೆದಾಕೆ ಕುಡಿಬೇಕು. ಪ್ರತಿಯೊಂದು ವಿಶ್ವಾಸ ಕ್ರೈಸ್ತ ವಿಶ್ವಾಸ ಜೀವನದಲ್ಲಿ ಅಲ್ಲಿ ಕತ್ತರಿಸುವಂಥದ್ದು ಕ್ರಮಪಡಿಸುವಂಥದ್ದು ಇರಬೇಕು. ಅದಕ್ಕೆ ಪೌಲನು ತಿಮೋತಿಗೆ ಬರೆಯುತ್ತ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಅದು ಉಪದೇಶ ಮಾಡುತ್ತದೆ ಮಾತ್ರವಲ್ಲ ಖಂಡನೆಗೆ ಖಂಡಿಸ್ತದೆ. ಇವತ್ತು ಖಂಡನೆಯನ್ನು ಇಷ್ಟಪಡ್ತಾ ಇದೀವ ನಾವು ಸಭೆಯಲ್ಲಿ, ಸೇವೆಯಲ್ಲಿ ಖಂಡನೆ ಇಷ್ಟಪಡೋದಿಲ್ಲ. ಯಾರಾದರೂ ಕ್ರಮಪಡಿಸಿದ್ರೆ ನಾವು ಒಪ್ಕೊಳ್ಳೋದಿಲ್ಲ, ಬುದ್ಧಿ ಹೇಳಿದ್ರೆ ಒಪ್ಕೊಳ್ಳೋದಿಲ್ಲ. ಪ್ರೀತಿ, ಯಾಕೆ ನಮ್ಮನ್ನ ದೇವರು ಕ್ರಮಪಡಿಸ್ತಾನೆ, ಯಾಕೆ ಶಿಕ್ಷಿಸ್ತಾನೆ, ಅದನ್ನ ತಿಳ್ಕೊಂಡಿದೀವ ನಾವು, ಅದನ್ನ ಅರ್ಥ ಮಾಡ್ಕೊಂಡಿದೀವ? ಯಾಕೆ ನಮ್ಮನ್ನ ಶಿಕ್ಷಿಸ್ತಾನೆ ನೋಡಿ, ಇಬ್ರಿಯರಿಗೆ ಬರೆದ ಗ್ರಂಥಕರ್ತನು ಬರೀತಾನೆ, ಇಬ್ರಿಯರಿಗೆ ಬರೆದ ಪತ್ರಿಕೆ. ನಾನು ಲಾಸ್ಟ್ ಮೂಮೆಂಟ್ ನಲ್ಲಿ ಇದ್ದೀನಿ, ಒಂದೆರಡು ಮೂರು ರೆಫರೆನ್ಸ್ ಹೇಳಿ ಈ ಒಂದು ಕಾರ್ಯಕ್ರಮ ಮುಗಿಸ್ತೀನಿ. ಪ್ರೇರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನದ ಕೆಳಭಾಗದಲ್ಲಿ ಬೇಗ ಓದ್ತೀನಿ. ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ, ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ. ಸೊ ಪ್ರೀತಿಸುವವನನ್ನು ಶಿಕ್ಷಿಸುತ್ತಾನೆ. ಹಾಗಾಗಿ ಕರ್ತನ ಶಿಕ್ಷೆಯನ್ನು ನಾವು ಸ್ವೀಕಾರ ಮಾಡಬೇಕು. ಕರ್ತನು ನೇರವಾಗಿ ಶಿಕ್ಷಿಸೋದಿಲ್ಲ, ಯಾರ ಮುಖಾಂತರ ಆದರೂ ಶಿಕ್ಷಿಸ್ತಾನೆ. ಮತ್ತೆ ಯಾಕೆ ಶಿಕ್ಷಿಸ್ತಾನೆ ಪ್ರಿಯರೇ, ಯಾಕೆ ಆತ ನಮ್ಮನ್ನು ಶಿಕ್ಷಿಸ್ತಾನೆ? 10ನೇ ವಚನ, ಆ ತಂದೆಗಳು ಅಂದ್ರೆ ಆ ತಂದೆಗಳು ಅಂದ್ರೆ ನಮ್ಮ ತಂದೆಗಳು, ನಮ್ಮ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತಂದು ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು.
ಆತನಾದರೂ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಅರ್ಥ ಆಯ್ತಲ್ಲ? ನಮ್ಮನ್ನು ಯಾಕೆ ಶಿಕ್ಷಿಸ್ತಾನೆ ಕರ್ತನು? ನಮ್ಮ ತಂದೆಗಳು ಯಾಕೆ ಶಿಕ್ಷಿಸ್ತಾರೆ? ಸ್ವಲ್ಪ ಪ್ರಯೋಜನ, ಸ್ವಲ್ಪ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಒಳ್ಳೆ ದಾರಿಯಲ್ಲಿ ನಡಿಬೇಕು, ಒಳ್ಳೆ ಹೆಸರು ತರಬೇಕು ಅಂತ ಶಿಕ್ಷಿಸ್ತಾರೆ, ಅದು ಸ್ವಲ್ಪ ಪ್ರಯೋಜನ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾಗಿ ನಮ್ಮನ್ನು ಯಾಕೆ ಶಿಕ್ಷಿಸ್ತಾನೆ? ಆತನಾದರೂ ತನ್ನ ಪರಿಶುದ್ಧತೆಯಲ್ಲಿ, ನಾವೆಲ್ಲಂತೆ ಪ್ರಿಯರೇ, ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕು, ತನ್ನ ನೀತಿಯಲ್ಲಿ ಪಾಲುಗಾರರಾಗಬೇಕು, ತನ್ನ ಭಕ್ತರ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕು, ತನ್ನ ರಾಜ್ಯಕ್ಕೆ ಅನುಕೂಲವಾಗಿರಬೇಕು, ತನಗೆ ಯೋಗ್ಯವಾದ ಮಕ್ಕಳಾಗಿರಬೇಕೆಂಬ ಉದ್ದೇಶದಿಂದ ಕರ್ತನಾದ ಯೇಸು ಕ್ರಿಸ್ತು ನಮ್ಮನ್ನು ಶಿಕ್ಷಿಸ್ತಾನೆ. ಶಿಕ್ಷೆಯು ನಾನಾ ವಿಧವಾದದ್ದು ಪ್ರೇರೆ. ಯಾವ ರೂಪದಲ್ಲಾದರೂ ಶಿಕ್ಷಿಸಬಹುದು. ನಮ್ಮನ್ನು ಕ್ರಮಪಡಿಸಲಿಕ್ಕೆ ನಮ್ಮ ಕುಟುಂಬದಲ್ಲಿ ತಂದೆಗಳಿಂದ ಶಿಕ್ಷಿಸಬಹುದು, ಒಂದು ವೇಳೆ ಸಹೋದರಿಯರಿಗೆ ಗಂಡಂದ್ರಿಂದ ಶಿಕ್ಷಿಸಬಹುದು, ಹೆಂಡತಿಯರಿಂದ ಶಿಕ್ಷಿಸಬಹುದು, ತಾಯಿಯಿಂದ ಶಿಕ್ಷಿಸಬಹುದು. ಕುಟುಂಬದಲ್ಲಿ ನಾವು ಸರಿಯಾಗದಿದ್ರೆ ಸಭೆಯಲ್ಲಿ ಸೇವಕರ ಮುಖಾಂತರ, ಹಿರಿಯರ ಮುಖಾಂತರ, ಉಪದೇಶಕರ ಮುಖಾಂತರ ಶಿಕ್ಷಿಸಬಹುದು. ಇಲ್ಲದಿಗೆ ನಮಗೆ ತುಂಬಾ ಆತ್ಮೀಯ ತಂದೆಗಳಾಗಿರುವ ದೇವರ ಸೇವಕರ ಮುಖಾಂತರ ಶಿಕ್ಷಿಸಬಹುದು. ಶಿಕ್ಷಿಸೋದಂದ್ರೆ ಖಂಡನೆ ಮಾಡೋದು, ಕ್ರಮಪಡಿಸುವುದು, ನೀತಿಯಲ್ಲಿ ನಡೆಸುವುದಕ್ಕೆ ಮಾಡುವಂಥದ್ದು. ಸೊ ಒಂದು, ನಾವು ಶಿಕ್ಷೆ ಪಡಿಲೇಬೇಕು, ಯಾಕೆ? ಆತ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಎರಡನೇದಾಗಿ, ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರಾಗಿ ಮಾಡಿಕೊಳ್ಳೋದಕ್ಕಾಗಿ. ಮೂರನೇದಾಗಿ, ಯಾಕೆ ಶಿಕ್ಷಿಸ್ತಾನೆ ಪ್ರಿಯರೇ? ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ದ ಎಪಿಸ್ಟಲ್ ಆಫ್ ದ ಫಸ್ಟ್ ಕೊರಿಂಥಿಯನ್ಸ್, ಚಾಪ್ಟರ್ 11, 11ನೇ ಅಧ್ಯಾಯ, ಮೂರನೇ ಶಿಕ್ಷೆ ಯಾಕಂತೇಳಿ ನಾವಿಲ್ಲಿ ಓದೋಣ. ಹನ್ನೊಂದನೇ ಅಧ್ಯಾಯ 32ನೇ ವಚನ, ಮೊದಲನೇ ಕೊರಿಂಥ 11:32, ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯ ನಮಗುಂಟಾಗಬಾರದು, ಆದ್ದರಿಂದ ನಮ್ಮನ್ನು ಶಿಕ್ಷಿಸುತ್ತಾನೆ. ಸೊ ಯಾಕೆ ಶಿಕ್ಷಿಸೋದು ಪ್ರಿಯರೇ? ಯಾಕೆ ಶಿಕ್ಷಿಸೋದು? ಕತ್ತರಿ ಯಾಕೆ? ದೇವದರ್ಶನ ಗುಡಾರದಲ್ಲಿ ದೀಪಸ್ತಂಭದ ಹತ್ತಿರನೇ ಕತ್ತರಿ ಇರಬೇಕು. ಕುಡಿ ಇರಬೇಕು ಯಾಕೆ? ಕುಡಿ ಶುದ್ಧೀಕರಣ ಮಾಡುವುದಕ್ಕೆ, ಕತ್ತರಿ ಬತ್ತಿಯನ್ನು ಕತ್ತರಿಸುವುದಕ್ಕೆ. ದೇವರ ವಾಕ್ಯವು ಉಪದೇಶದ ವಿಷಯದಲ್ಲಿ, ನೀತಿ ಶಿಕ್ಷೆ ವಿಷಯದಲ್ಲಿ ಖಂಡಿಸುವಾಗ ನಾವು ಸ್ವೀಕಾರ ಮಾಡಬೇಕು. ಇಷ್ಟು ಅಮೂಲ್ಯವಾದ ವಿಶ್ವಾಸವನ್ನು ನಮಗೆ ಕೊಟ್ಟ ಮೇಲೆ, ಇಷ್ಟು ಶ್ರೇಷ್ಠಕರವಾದ ರಕ್ಷಣೆ ಕೊಟ್ಟ ಮೇಲೆ, ಅದಕ್ಕೆ ಖಂಡನೆ ಬೇಡುವ, ಕ್ರಮ ಬೇಡುವ, ಶಿಸ್ತು ಬೇಡುವ ಪ್ರೇರೆ? ಆದಾಮನು ತನ್ನ ಸ್ವಂತ ಮಗ ದೇವರಿಗೆ, ಮೊಟ್ಟ ಮೊದಲನೇ ಮಗ ಮತ್ತು ಸ್ವಂತ ಮಗ ಜ್ಯೇಷ್ಠ ಪುತ್ರನ ಆದಾಮನು, ಬಹಳಷ್ಟು ಪ್ರೀತಿಸುವನು. ಭೂಲೋಕದ ಎಲ್ಲ ಅಧಿಕಾರವನ್ನು ಆದಾಮನಿಗೆ ಕೊಟ್ಟಿದ್ದನು ದೇವರು. ಆದರೆ ಆದಾಮನು ಕ್ರಮ ತಪ್ಪಿದಾಗ, ಮಾತು ಮೀರಿದಾಗ, ಅವಿಧೇಯತೆ ತೋರಿಸಿದಾಗ ತನ್ನನ್ನು ಕೂಡ ಬಿಡಲಿಲ್ಲ. ಅವರನ್ನು ತೋಟದಿಂದ ಹೊರಗೆ ಹಾಕುವಾಗ ಇಡೀ ದಿನ ಅವರ ಜೊತೆಯಲ್ಲಿ ಇದ್ದನಂತ ಹೇಳಿ ಒಬ್ಬ ಗ್ರಂಥಕರ್ತನು ಬರೀತಾನೆ. ಅವರನ್ನು ತೋಟದಿಂದ ಹೊರಗೆ ಹಾಕುವಾಗ ಇಡೀ ದಿನ ಅವರ ಸಂಗಡ ಇದ್ದ, ಅವರ ಭುಜದ ಮೇಲೆ ಕೈ ಹಾಕೊಂಡು ಸುತ್ತಾಡಿದ, ತೋಟವೆಲ್ಲ ಒಳ್ಳೆ ಹಣ್ಣುಗಳನ್ನು ತಿನ್ನಿಸಿದ, ಚರ್ಮದ ಅಂಗಿಗಳನ್ನು ಹಾಕಿದ, ತುಂಬಾ ಸಂತೋಷವಾಗಿ ಮಾತಾಡಿದ. ಸಾಯಂಕಾಲ ಆಗ್ತಾ ಇದೆ, ಅವ್ರನ್ನ ಗೇಟ್ ಹತ್ರ ಕರ್ಕೊಂಡು ಬಂದು ಗೇಟಿಂದ ಹೊರಗೆ ಹಾಕ್ದ. ಸ್ವಾಮಿ, ನಾವು ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಆಗಲ್ಲ, ಇಲ್ಲೇ ಇದ್ದು ಜೀವನ ಮಾಡೋಕೆ ಕಲ್ತಿದೀವಿ, ಹೊರಗೆ ಹಾಕೆ. ಇಲ್ಲ, ಇಷ್ಟು ದಿನ ನನ್ನ ನಿಯಮವು ಇಲ್ಲೇ ಇರಬೇಕು ಅಂತ ಇತ್ತು, ಈ ನಿಯಮವನ್ನ ಬದಲಾವಣೆ ಆಯ್ತು, ಅದಕ್ಕೆ ನೀವೇ ಕಾರಣ, ನಾನು ಬದಲಾಗೋದಿಲ್ಲ. ಈಗ ನೀವು ತೋಟದಿಂದ ಹೊರಗೆ ಹೋಗ್ಬೇಕು, ನೀವು ಹೋಗ್ಲಿಲ್ಲ ಅಂದ್ರೆ ನಾನು ಕಳಿಸ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. ಪ್ರತಿಯೊಂದು ಕುಟುಂಬದಲ್ಲಿ, ಪ್ರತಿಯೊಂದು ಸಭೆಯಲ್ಲಿ ಎಲ್ಲಿ ಶಿಸ್ತಿದೆಯೋ, ಎಲ್ಲಿ ಕ್ರಮ ಇದೆಯೋ, ಎಲ್ಲಿ ಖಂಡನೆ ಇದೆಯೋ, ಎಲ್ಲಿ ಅದ್ದುಬಸ್ತಿದೆಯೋ, ಅಲ್ಲಿ ಕ್ರಮ ಪದ್ಧತಿ, ಅಲ್ಲಿ ಉತ್ತಮ ಬೆಳವಣಿಗೆ, ಅಲ್ಲಿ ಒಳ್ಳೆ ನೀತಿ ಶಿಕ್ಷೆ, ಅಲ್ಲಿ ಒಳ್ಳೆ ಆತ್ಮಿಕ ಫಲಗಳು, ಒಳ್ಳೆ ಭಕ್ತಿ ಜೀವನ, ಒಳ್ಳೆಯ ಕೃಪಾವರಗಳಿಂದ ಕೂಡಿದಂತ ಸೇವೆ, ಆತ್ಮಭರಿತವಾದ ಸೇವೆ ಇರುತ್ತದೆ. ಎಲ್ಲಿ ಖಂಡನೆ ಇಲ್ಲ, ಎಲ್ಲಿ ಎಚ್ಚರಿಕೆಗಳಿಲ್ಲ, ಎಲ್ಲಿ ಶಿಸ್ತಿಲ್ಲ, ಎಲ್ಲಿ ನಮ್ಮನ್ನು ಗದರಿಸ್ತಾ ಇಲ್ಲ, ಅಲ್ಲಿ ಸ್ವತಂತ್ರ ಇದೆ, ಅಲ್ಲಿ ಸ್ವೇಚ್ಛೆ ಇದೆ, ಅಲ್ಲಿ ಬೇಗನೆ ಲೋಕದೊಳಗೆ ನಾವು ಸೇರ್ಕೊಂಡ್ಬಿಡ್ತೀವಿ.
ದೇವ ದರ್ಶಕರ ದಿನದಲ್ಲಿ ಜನರು ಅಂಕೆ ಮೀರಿ ನಡೆಯುವರು. ದೇವ ದರ್ಶಕರು ಇಲ್ಲದಿರುವಲ್ಲಿ ಜನರು ಅಂಕೆ ಮೀರಿ ನಡೆಯುವರು. ನ್ಯಾಯಸ್ಥಾಪ ಗ್ರಂಥ ಕಡೆಯ ಅಧ್ಯಾಯ ಕಡೆಯ ವಚನ, ಆ ಕಾಲದಲ್ಲಿ ಅವರಿಗೆ ಅರಸನಿರಲಿಲ್ಲ. ಈ ಪ್ರತಿಯೊಬ್ಬರು ತಮ್ಮ ತಮ್ಮ ಇಷ್ಟ ಪ್ರಕಾರ ನಡೆಯುತ್ತಾ ಇದ್ದನು. ಆ ಕಾಲದಲ್ಲಿ ಅವರಿಗೆ ಅರಸನಿರಲಿಲ್ಲ, ಪ್ರತಿಯೊಬ್ಬನು ತನ್ನ ತನ್ನ ಇಷ್ಟ ಬಂದಂತೆ ನಡೆಯುತ್ತಾ ಇದ್ದನು. ಅರಸನಿರಲಿಲ್ಲ ಎಚ್ಚರಿಸುವುದಕ್ಕೆ, ಪ್ರವಾದಿಗಳಿರಲಿಲ್ಲ ಎಚ್ಚರಿಸುವುದಕ್ಕೆ, ಇಷ್ಟ ಬಂದ ಹಾಗೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನಮಗೆ ಎಚ್ಚರಿಕೆಗೆ ದೇವರ ವಾಕ್ಯ ಇದೆ, ನಮಗೆ ಪವಿತ್ರಾತ್ಮ ನಡೆಸುವಿಕೆ ಇದೆ, ಅನೇಕ ದೇವರ ಸೇವಕರು ನಮಗಿದ್ದಾರೆ, ಎಚ್ಚರಿಸುವ ಹಿರಿಯರಿದ್ದಾರೆ, ನಮಗಾಗಿ ಚಿಂತಿಸುವ ಸಹೋದರಿದ್ದಾರೆ. ನಾವು ಉಪದೇಶವನ್ನು ಕೇಳೋಣ, ಒಳಗಾಗೋಣ ಉಪದೇಶಕ್ಕೆ, ಕಟ್ಟಲ್ಪಡೋಣ, ವಿಧೇಯರಾಗೋಣ. ಅದನ್ನು ಮೀರಿ ನಾವು ಶಿಕ್ಷೆ ಗುರಿಯಾಗಬಾರದು. ಬತ್ತಿಗಳು ಕತ್ತರಿಸದೆ ಇದ್ದರೆ ಕುಡಿಯಿಂದ ಅಲ್ಲಿರುವ ಮಸ್ಟನ್ನ ಗಲೀಜನ ತೆಗೆದೇ ಇದ್ರೆ ದೀಪದ ಸ್ತಂಭವು ಕೆಟ್ಟೋಗ್ತದೆ, ಬತ್ತಿಗಳು ಹಾರೋಗುತ್ತೆ. ಆ ದೀಪವು ಹಾರೋಗಿದ್ರಿಂದ ಏನಾಯ್ತು, ಎಲಿಯನ ಕಾಲದಲ್ಲಿ, ಯಾಜಕನಾದಂತ ಎಲಿ ಕಾಲದಲ್ಲಿ ದೀಪವು ಹಾರೋಯ್ತು. ದೀಪವು ಹಾರು ಹೋಗಿದ್ರಿಂದ ಮಂಜುಷವು ಫಿಲಿಸ್ತೀರ ವಶವಾಯಿತು. ದೀಪವು ಹಾರಿ ಹೋಗಿದ್ರಿಂದ ಶತ್ರುಗಳು ಕೈಗೆ ಇಸ್ರಾಲರು ಸಿಕ್ಕಿಬಿಟ್ಟರು. ದೀಪವು ಹಾರಿ ಹೋಗಿದ್ರಿಂದ, ದೀಪವು ಹಾರಿ ಹೋಗದಂತೆ ನಾವು ಜಾಗ್ರತೆಯಿಂದ ನೋಡಿಕೊಳ್ಳೋಣ. ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿಕೆ ಕೂಡ ಆಗಿದೆ. ಕರ್ತನ ಆ ರೀತಿ ನಮಗೆ ಸಹಾಯ ಮಾಡಲಿ, ತನ್ನ ಕೃಪೆಗನುಸಾರವಾಗಿ ನಡೆಸಲಿ.